ಅದಕ್ಕೆ ನಾವು ಏನಪ್ಪಾ ಮಾಡೋಣ ಅಂದ್ರೆ ಈ ಕಾಲುಗಳ ಬಗ್ಗೆ ಇರೋ ಒಂದು ಪ್ರವಾದನೆಯಲ್ಲಿ ಇವತ್ತು ಏನಪ್ಪಾ ಮಾಡೋಣ ಅಂತಂದ್ರೆ ಒಂದು ಪ್ರವಾದ್ನೆ ನಾವೇನ್ ಮಾಡೋಣ ನೋಡೋಣ ಅದರ ಸೊ ಇದು ಎಲ್ಲಪ್ಪ ನಮಗೆ ಕೊಟ್ಟಿದೆ ಅಂತಂದ್ರೆ ದಾನಿಯಲ್ ಒಂಬತ್ತನೇ ಅಧ್ಯಾಯದಲ್ಲಿರುವಂತ ಪ್ರವಾದನೆ ನಮ್ಗೆ ಏನ್ ಮಾಡಿದೆ ಕೊಟ್ಟಿದೆ ಅಂದ್ರ ಐದ ದಯವಿಟ್ಟು ಆ ಯಾರಾದ್ರೂ ದಾನಿಯಲ್ ಒಂಬತ್ತನೇ ಅಧ್ಯಾಯ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ದಯವಿಟ್ಟು ಓದ್ಬೇಕಾ ಕೇಳ್ಕೊಂತೀನಿ ದಾನಿಯಲ್ ಆ ಒಂಬತ್ತನೇ ಅಧ್ಯಾಯ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಯಾರು ಓದ್ತೀರಾ ಆಗ್ತದಾ ಕೊನೆ ಪಾಪಗಳನ್ನು ತೀರಿಸುವುದು ಅಪರಾಧವನ್ನು ನಿವಾರಿಸುವುದು ಸನಾತನ ಧರ್ಮವನ್ನು ಸ್ಥಾಪಿಸುವುದು ಕನಸನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು ಅತಿ ಪರಿಶುದ್ಧವಾದದನ್ನು ಅಭಿಷೇಕಿಸುವುದು ಇವೆಲ್ಲಾ ನೆರವೇರುವುದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪುರಕ್ಕೂ ಎಪ್ಪತ್ತು ವಾರಗಳು ಕಳೆಯಬೇಕು ಎಂದು ನಿಷ್ಕರ್ಷೆಯಾಗಿದೆ ಇದನ್ನು ತಿಳಿದು ಮನದಟ್ಟು ಮಾಡಿಕೊ ಎರಸಲೇಮು ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡುವ ಹೊರಡುವಂದಿನಿಂದ ಅಭಿಷಿಕ್ತನಾದ ಪ್ರಭುವು ಬರುವುದರೊಳಗೆ ಏಳು ವಾರಗಳು ಕಳೆಯಬೇಕು ಅದು ಪುನಃ ಕಟ್ಟಲ್ಪಟ್ಟು ಅರವತ್ತೆರಡು ವಾರ ಇರುವುದು ಅದಕ್ಕೆ ಚೌಕವೂ ಕಂದಕವೂ ಇರುವವು ಆ ಕಾಲವು ಬಹು ಕಷ್ಟ ಕಾಲ ಅರವತ್ತೆರಡು ವಾರಗಳಾದ ಮೇಲೆ ಅಭಿಷಿಕ್ತನೊಬ್ಬನು ಛೇದಿಸಲ್ಪಡುವನು ಅವನಿಗೆ ಏನೂ ಇರದು ನುಗ್ಗುವ ಪ್ರಭುವಿನ ಜನರು ಪಟ್ಟಣವನ್ನು ಪವಿತ್ರ ಹಾಳು ಮಾಡುವರು ತುಂಬಿ ತುಳುಕುವ ಪ್ರಲಯವು ಪಟ್ಟಣವನ್ನು ಕೊನೆಗಾಣಿಸುವುದು ಅಂತ್ಯದವರೆಗೂ ಯುದ್ಧವಾಗುವುದು ನಿಶ್ಚಿತ ನಾಶಗಳು ನಾಶನಗಳು ಸಂಭವಿಸುವು ಆ ಪ್ರಭುವು ಒಂದು ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು ಅರ್ಧ ವಾರ ಯ ನೈವೇದ್ಯಗಳನ್ನು ನಿಲ್ಲಿಸುವನು ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಒಬ್ಬ ಘಾತಕನು ಹಾರಿ ಬಂದು ನಿಶ್ಚಿತ ಪ್ರಲಯವು ಅವನನ್ನು ಮುಳುಗಿಸುವ ತನಕ ಹಾಳು ಮಾಡುವನು ಎಂಬ ಇದು ಒಂದು ಪ್ರವಾದನೆ ಹಲವರಾ ಇದು ಯಾವ ಅಂತ ಅಂತ ಇದು ಏನ್ರಿ ನಮ್ಮ ಯೇಸು ಕ್ರಿಸ್ತನ ಬಗ್ಗೆ ಅದರ ಎಂತಾರೆ ಅಹ್ ಏನ್ರಿ ಇಲ್ಲಿ ಅಹ್ ಮಸಿಯನು ಅಭಿಷಕ್ತನು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ ಸೊ ಅಭಿಷಕ್ತನ ಬಗ್ಗೆ ಹೇಳುವಂತ ಒಂದು ಪ್ರವಾದನೆ ಮಾತು ಅದರ ಸರಿ ಇವಾಗ ಈ ಪ್ರವಾದನ ಹೆಂಗ ಅರ್ಥ ಮಾಡ್ಕೊಳೋದು ಅಲ್ವರ ಅದ ನುಗ್ಗುವ ಪ್ರಭು ಅಲ್ವರ ಅಂತ ಹೇಳ್ತಾರೆ ಅರವತ್ತೆರಡು ವಾರಗಳು ಅಂತ ಹೇಳ್ತಾರೆ ಏಳು ವಾರಗಳು ಅಂತ ಹೇಳ್ತಾರೆ ಎಪ್ಪತ್ತು ವಾರಗಳು ಅಂತ ಹೇಳ್ತಾರೆ ಇದೇನ್ ಇದು ಈ ವಾರಗಳ ಹೇಳ್ತಾರೆ ಇದಂಗ ಅರ್ಥ ಮಾಡ್ಕೊಳೋದು ನಾವು ಅಲ್ವರ ಸದಕ್ಕೆ ಇದು ಏನ್ ಮಾಡೋಣ ಅಂದ್ರೆ ಇವತ್ತು ಈ ಪ್ರವಾದನ ನಾವು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡೋಣ ಓಕೆನಾ ಸರಿ ಈಗ ಈ ಪ್ರವಾದನ ದಾನಿಯಲ್ಲಿಗೆ ದೇವ್ರು ಏನ್ ಮಾಡ್ತಾರೆ ನೋಡಿಸ್ತಾರೆ ಸೊ ಈ ಪ್ರವಾದನ ಅರ್ಥ ಮಾಡ್ಕೊಬೇಕಾದ್ರೆ ಮೊದಲನೇದಾಗೆ ದಾನ್ಯಲ್ಲಿಗೆ ಯಾತಕ್ಕೆ ದೇವರು ಈ ಪ್ರವಾದನೆ ನೋಡ್ಸೋರು ಅಂತ ನಾವೇನ್ ಮಾಡಬೇಕು ನಾವು ತಿಳ್ಕೊಬೇಕು ಯಾತಕ್ ನೋಡ್ಸಿದ್ರು ಅಲ್ದರಾ ಯಾತಕ್ಕಪ್ಪ ಅಂತ ಅಂತಾನೆ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋಲೇ ದೇವರಿಗೆ ದೇವ್ರಿಗೆ ಅತಿ ಪ್ರಿಯನೋ ಅಲ್ದರಾ ಅತಿ ಶ್ರೇಷ್ಠನೋ ದಾನಿಯಲ್ಗೆ ಎಷ್ಟೋ ಏನು ಮಾಡಿದ್ರು ನೋಡಿಸಿದ್ರು ದೇವ್ರ ಮಕ್ಕಳಿಗೆ ಯಾವ ರೀತಿ ದಯೆ ಬರ್ತಾರೆ ಯಾವ ರೀತಿ ಕೃಪೆ ಬರ್ತಾರೆ ಯಾವ ರೀತಿ ಆಶೀರ್ವಾದಗಳು ಬರ್ತಾರೆ ಅಂತ ಅಂದ್ಬಿಟ್ಟು ಅಲ್ರ ಸೊ ಅದರಿಂದ ಏನಪ್ಪಾ ಮಾಡಿದ್ರು ಅಂತಂದ್ರೆ ಎಷ್ಟೋ ದರ್ಶನಗಳೇ ನೋಡ್ಸಿದ್ರು ನಾವು ಎಷ್ಟೋ ಓದಿದ್ರಿ ದಾನಿಯಲ್ಲಿ ಎರಡನೇ ಅಧ್ಯಾಯಲ್ಲಿ ಬರುವಂತ ದರ್ಶನ ಏಳನೇ ಅಧ್ಯಾಯದಲ್ಲಿ ಬರುವಂಥ ದರ್ಶನಗಳು ಈ ದರ್ಶನದಲ್ಲೆಲ್ಲ ಇವೆಲ್ಲ ಲೋಕದ್ರಂತೆ ಬೇರೆ ರಾಜ್ಯಗಳನ್ನು ನಾಶನ ಮಾಡಿ ತನ್ನ ರಾಜ್ಯವನ್ನು ಭೂಲೋಗ್ತಲ್ಲಿ ದೇವರು ಸ್ಥಾಪನೆ ಮಾಡ್ತಾರೆ ಎಂಬುದಾಗಿ ಏನ್ ಮಾಡಿದ್ರು ಅಂದ್ರೆ ಈ ಸ ನೋಡಿಸಿದ್ರು ಇದು ಇದನ್ನ ನೋಡ್ಸ್ಬಿಟ್ಟು ಏನಪ್ಪಾ ದಾನಿಯಲ್ಗೆ ಮನ್ಸಿಗೆ ಬಂದಿತ್ತು ಅಂತಂದ್ರೆ ದಾನಿಯಲ್ಲೋ ಇವೆಲ್ಲ ದರ್ಶನ ಮಾಡಬೇಕಾದ್ರೆ ಬಾಬಿಲೊಂದ್ ಸೆರೆಯಲ್ಲಿದ್ರು ಓ ಅಂಗಾರೆ ದೇವರು ನಮ್ಮನ್ನ ಸೆರೆಯಿಂದ ಬಿಡುಗಡೆ ಮಾಡಿ ನಮ್ಮನ್ನ ಏನಪ್ಪ ಮಾಡ್ತಾರೆ ಅಂತಂದ್ರೆ ಎರುಸಲಮ್ಗೆ ಕರ್ಕೊಂಡು ಹೋಗ್ತಾರೆ ನಮ್ಮ ಆಶೀರ್ವಾದ ವಾಪಸ್ ಕೊಡ್ತಾರೆ ನಮ್ಗೆ ತಿರ್ಗಾ ನಮ್ಮ ದೇಶಕ್ಕೆ ನಾವು ಹೋಗ್ಬೋದು ಅಂತ ಒಂದು ಮನ್ಸು ಏನಾಗಿತಿತ್ತು ಆದರೆ ಹಂಗೆ ಇರ್ಬೇಕಾದ್ರೆ ದಾನಿಲ್ಗೆ ಎಂಟನೇ ಅಧ್ಯಾಯದಲ್ಲಿ ಒಂದು ದರ್ಶನವನ್ನು ಏನು ಮಾಡ್ತಾರೆ ಒಂದು ನೋಡಿಸ್ತಾರೆ ಅದರ ಆ ದರ್ಶನದಲ್ಲಿ ನೋಡ್ಸ್ಬಿಟ್ಟು ಏನಪ್ಪಾ ಹೇಳ್ತಾರೆ ಅಂದ್ರೆ ನೋಡಪ್ಪ ಏನ್ರಿ ದೇವರ ಪರಿಶುದ್ಧ ಸ್ಥಳವು ಏನಾಗ್ತದೆ ಅಲ್ಲಿ ಹಾ ಅಲ್ಲಿ ನಾಶನ ಆಗ್ತದೆ ಅಲ್ವರಾ ಏನು ಹಾಳು ಮಾಡುವಂಥ ಅಸಹ್ಯ ವಸ್ತು ಸ್ಥಾಪನೆ ಆಗ್ತದೆ ಅಂತಂದ್ಬಿಟ್ಟು ಒಂದು ಈ ದರ್ಶನದಲ್ಲಿ ನೋಡ್ಸ್ಬಿಟ್ಟು ಈ ಒಂದು ದರ್ಶನ ಇದು ನೆರವೇರೋದಿಕ್ಕೆ ಏನರೇ ಪರಿಶುದ್ಧ ಸ್ಥಳವು ರೀ ಶುದ್ಧ ಆಗೋದಿಕ್ಕೆ ಎರಡು ಸಾವಿರದ ಮುನ್ನೂರು ದಿವಸಗಳು ಬೇಕಾಗ್ತದೆ ಅಂತ ಹೇಳ್ತಾರೆ ಆದರೆ ಇಮೇಟಾಗಿ ಆಗೋದಿಲ್ಲ ದೇವರು ಆಲಯ ಶುದ್ಧ ಆಗಬೇಕು ಅಂದರೆ ಎಷ್ಟು ದಿನಗಳು ಬೇಕಂತ ಎರಡು ಸಾವಿರದ ಮುನ್ನೂರು ದಿವಸಗಳು ಬೇಕು ಅಂತ ಏನು ಮಾಡ್ತಾರೆ ಹೇಳ್ತಾರೆ ಎರಡು ಸಾವಿರದ ಮುನ್ನೂರು ದಿವಸಗಳು ಅಂತಂದರೆ ಹೆಚ್ಚು ಕಮ್ಮಿ ಏನ್ರಿ ಏನು ಆರೂವರೆ ವರ್ಷ ಅದರ ಏನ್ರಿ ರೀ ಇನ್ನೂ ಆರು ವರ್ಷ ಆಗಬೇಕು ಅಂತ ಏನು ಮಾಡ್ತಾರೆ ಒಂದು ದರ್ಶನ ನೋಡಿಸ್ತಾರೆ ಅದರ ಅದನ್ನ ಓದ ನೋಡಿ ಅಂತೀನಿ ಕೆಲವೊಂದು ವಾಕ್ಯಗಳು ಓದನ್ನ ದಯವಿಟ್ಟು ದಾನಿಯಲ್ಲಿ ಎಂಟನೇ ಅಧ್ಯಾಯ ಒಂಬತ್ತರಿಂದ ಹನ್ನೊಂದು ಓದಿ ಆಮೇಲೆ ಹದಿನಾಲ್ಕು ಓದಿ ಒಂದು ಚಿಕ್ಕ ಕೊಂಬು ಮೊಳೆತು ಬಹು ದೊಡ್ಡದಾಗಿ ಬೆಳೆದು ತೆಂಕಲಲ್ಲಿಯೂ ಮೂಡಲಲ್ಲಿಯೂ ಅಂದ ಚಂದದ ದೇಶದಲ್ಲಿಯೂ ಪ್ರಬಲವಾಯಿತು ಅದು ನಕ್ಷತ್ರ ಗಣದ ಮೇಲೆ ಕೈ ಮಾಡುವಷ್ಟು ಹೆಚ್ಚಿ ಆ ಗಣದ ಕೆಲವು ನಕ್ಷತ್ರಗಳನ್ನು ನೆಲಕ್ಕೆ ಕೆಡವಿ ತುಳಿದು ಬಿಟ್ಟಿತು ಇದಲ್ಲದೆ ಆ ಗಣದ ಅಧಿಪತಿಯನ್ನು ಎದುರಿಸುವಷ್ಟು ಉಬ್ಬಿಕೊಂಡು ನಿತ್ಯ ಹೋಮವನ್ನು ಆತನಿಗೆ ಸಲ್ಲದಂತೆ ಮಾಡಿ ಆತನ ಪವಿತ್ರ ಸ್ಥಾನವನ್ನು ಕೆಡವಿ ನಿತ್ಯ ಹೋಮವನ್ನು ಅಡಗಿಸುವುದಕ್ಕೆ ನೀಚತನದಿಂದ ಒಂದು ಸೈನ್ಯವನ್ನು ಇಳಿಸಿ ಸತ್ಯ ಧರ್ಮವನ್ನು ನೆಲಕ್ಕೆ ದೊಬ್ಬಿ ತನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡು ವೃದ್ಧಿಗೆ ಬಂತು ವೆರಿ ಗುಡ್ ಅಂದ್ರೆ ನಿತ್ಯ ಹೋಮವನ್ನು ನೀಗಿಸಿ ಅದುರ ಒಂದು ಏನು ರೀ ಅಧರ್ಮವನ್ನು ಅಲ್ವರ ಅದನ್ನು ಸ್ಥಾಪನೆ ಮಾಡಿ ಏನು ರೀ ನೀಚೇತನದಿಂದ ಏನು ಮಾಡ್ತದೆ ಇವೆಲ್ಲ ಕೆಲಸಗಳನ್ನ ಮಾಡ್ತೋ ಅಂತ ಏನು ಮಾಡ್ತಾ ಹೇಳ್ತಾರೆ ಅಂದರೆ ಇಲ್ಲಿ ದೇವರ ಪರಿಶುದ್ಧ ಆಲಯನ ಯಾವ ರೀತಿ ಒಂದು ಧ್ವಂಸ ಮಾಡ್ತಾರೆ ಯಾವ ರೀತಿ ಅದು ಅಶುದ್ಧ ಮಾಡ್ತಾರೆ ಅಂತ ಏನು ಮಾಡ್ತಾರೆ ಇಲ್ಲಿ ನೋಡಿಸ್ತಾರೆ ಅಂದ್ರೆ ಅಂದರೆ ಬಿಡ್ತಾರೆ ಯೋ ದೇವ್ರೆ ಏನು ದೇವ್ರೆ ಇದು ಅಲ್ಲರ ನಕ್ಷತ್ರ ಗಣಗಳನ್ನ ಕೆಳಕ್ಕೆ ತಳ್ಳಿ ಅದನ್ನ ದೊಮ್ ಅದನ್ನ ದೊಬ್ಬಿ ಅದರ ಇವೆಲ್ಲ ನಾಶ ಮಾಡ್ತಾರಲ್ಲ ದೇವ್ರೆ ಅಯ್ಯೋ ದೇವರ ಪವಿತ್ರಾಲಯ ಅಶುದ್ಧ ಆಗ್ತದ ದೇವ್ರೆ ಇದು ಎಷ್ಟು ದಿನದವರೆಗೂ ಇರ್ತದೆ ದೇವ್ರೆ ಅಂತ ದೇವ್ರಿಗೆ ಪ್ರಶ್ನೆ ಮಾಡ್ಬೇಕಂದ್ರೆ ದೇವ್ರ ಉತ್ತರ ಕೊಡ್ತಾರೆ ನೋಡಿ ಇಲ್ಲಿ ಹದಿನಾಲ್ಕನೇ ಹಾ ಇವನಿಗೆ ಉದಯಸ್ಥಮಾನಗಳ ಎರಡು ಸಾವಿರದ ಮುನ್ನೂರರವರೆಗೆ ನಡೆಯುವವು ಅನಂತರ ಪವಿತ್ರ ಪವಿತ್ರಾಲಯಕ್ಕೆ ಪುನಃ ನ್ಯಾಯ ನ್ಯಾಯಸ್ಥಾಪನೆಯಾಗುವುದು ಎಂದು ಹೇಳಿದನು ನೋಡ್ರ ಇದು ಎಷ್ಟು ದಿವಸಗಳವರೆಗೂ ನಡೀತಾನೆ ಅಂತಂದ್ರೆ ಏಳು ಸಾವಿರದ ಮುನ್ನೂರು ದಿವಸಗಳು ಅಂತಂತ ಹೇಳ್ತಾರೆ ಉದಯಸ್ತಮಾನ ಅಂತಂದ್ರೆ ಡೇ ಅಂಡ್ ನೈಟ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಡೇಸ್ ಏನ್ರಿ ಆಗ್ತದೆ ಇದು ಕಂಟಿನ್ಯೂ ಆಗ್ತದೆ ಆಮೇಲೆ ಏನ್ರಿ ಪರಿಶುದ್ಧ ಸ್ಥಳ ಶುದ್ಧವಾಗ್ತದೆ ಅಂತ ಹೇಳ್ತಾರೆ ಅಂದ್ರೆ ದಾನಿಯಲ್ಗೆ ಏನಪ್ಪಾ ಒಂದು ಮನಸ್ಸಿಗೆ ಬಂತು ಅಂದ್ರೆ ಅಯ್ಯೋ ನಾವು ಎದುರಿಸ ಇದ್ದೀರೇ ಓ ಈ ಸೆರೆವಾಸಿ ಹಿಂಗೆ ಕಂಟಿನ್ಯೂ ಆಗ್ತದೆ ಅಯ್ಯೋ ದೇವರ ಆಲಯ ಕಟ್ಟಲ್ಪಡೋದಿಲ್ಲ ಇನ್ನ ಏನಾಗ್ತಾರೆ ಇನ್ನೂ ಎರಡ್ ಸಾವಿರದ ಮುನ್ನೂರು ದಿವಸಗಳು ಇನ್ನೂ ಆರು ವರ್ಷ ಬ್ಯಾಮಿಲೋನಲ್ಲೇ ಕಳಿಬೇಕು ಅಂತ ಏನಾಗ್ತಾರೆ ಇವರಿಗೆ ಏನ್ರಿ ಮನ್ಸಿಗೆ ಬರ್ತಾರೆ ಅದಕ್ಕೆ ಏನಪ್ಪಾ ಮಾಡ್ತಾರೆ ಅಂತಂದ್ರೆ ದೇವರ ಪ್ರವಾದನೆಗಳನ್ನ ಎಲ್ಲಾ ತೆಗೆದು ಓದೋದಕ್ಕೆ ಶುರು ಮಾಡ್ತಾರೆ ಏನ್ರಿ ದೇವ್ರ ಪ್ರವಾದಿಗಳ ಮುಖಾಂತರ ಇದಕ್ಕಿಂತ ಮುಂಚೆ ಏನಪ್ಪಾ ಹೇಳಿದ್ರು ಎರುಸಲೇಮ್ ಜನಗಳಿಗೆ ಅಂದ್ರೆ ಇಸ್ರೇಲ್ ಜನಗಳಿಗೆ ಶಿಕ್ಷೆ ಎಷ್ಟು ವರ್ಷ ಕೊಡ್ತಾರೆ ಅಂತ ಅಂದ್ಬಿಟ್ಟು ತಿರ್ಗಾ ಏನ್ ಮಾಡ್ತಾರೆ ಸ್ಟಡಿ ಮಾಡೋಕೆ ಶುರು ಮಾಡ್ತಾರೆ ತಿರ್ಗಾ ಸ್ಟಡಿ ಮಾಡಿದವಾಗ ಏನಪ್ಪಾ ಗೊತ್ತಾಗ್ತಾರೆ ಅಂದ್ರೆ ದೇವ್ರ ಎರಿಮಿಯನ ಮುಖಾಂತರ ಇಸ್ರೇಲ್ ಜನಕ್ಕೆ ಎಪ್ಪತ್ತು ವರ್ಷ ಶಿಕ್ಷೆ ವಿಧಿಸಿದ್ರು ಅಂತ ಮುಗಿನ ಗೊತ್ತಾಗ್ತದೆ ಅಲ್ವರಾ ನೋಡಿ ವಾಕ್ಯನ ಓದೋಣ ಎರಡನೇ ಪೂರ್ವಕಾಲ ವೃತ್ತಾಂತ ಆರನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯ ಎರಡನೇ ಪೂರ್ವಕಾಲ ಅಂತ ಮೂವತ್ತಾರಲ್ಲಿ ಇಪ್ಪತ್ತ ಎರಡು ಪಾರಸಿಯ ಅರಸನಾದ ಮೊದಲನೆಯ ವರ್ಷದಲ್ಲಿ ಯಹೋವನು ತಾನು ಎರೆಮೆಯನ ಮುಖಾಂತರ ಹೇಳಿಸಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಆ ಪಾರಸಿಯ ರಾಜನಾದ ಕೋರೇಶನ ಮನಸ್ಸನ್ನು ಪ್ರೇರೇಸಿದ್ದರಿಂದ ಅವನು ತನ್ನ ರಾಜ್ಯದಲ್ಲೆಲ್ಲ ಡಂಗುರದಿಂದಲೂ ಪತ್ರಗಳಿಂದಲೂ ಪಾರಸಿಯ ರಾಜನಾದ ಕೋರೇಶನೆಂಬ ಎಂಬ ನನ್ನ ಮಾತನ್ನು ಕೇಳಿರಿ ಪರಲೋಕ ದೇವರಾದ ಯಹೋವನು ನನಗೆ ಭೂಲೋಕದ ಎಲ್ಲ ರಾಜಗಳನ್ನು ಒಪ್ಪಿಸಿ ತನಗೋಸ್ಕರ ಯಹೂದ ದೇಶದ ಎರಸಲೇಮಿನಲ್ಲಿ ಆಲಯವನ್ನು ಕಟ್ಟಬೇಕೆಂದು ಆಜ್ಞಾಪಿಸಿದ್ದಾನೆ ಹ್ಮ್ ನೋಡ್ರ ಏನಪ್ಪಾ ಕೂರೇಸ ರಾಜನ ಹತ್ರ ಹೇಳ್ತಾರೆ ಅಂದ್ರೆ ಎರೆಮ್ಮೆಯನ ಮುಖಾಂತರ ದೇವರು ಪ್ರವಾದನೆ ನೋಡಿದ್ರ ಇಲ್ಲಿ ಹೇಳ್ತಾರೆ ನೋಡ್ತೀನಿ ಎರೆಮ್ಮೆಯನ ಮುಖಾಂತರ ಏನಪ್ಪಾ ಪ್ರವಾದನೆ ನೋಡಿದ್ರು ಅಂದ್ರೆ ಎರುಸಲೇಮ್ ದೇವರ ಆಲಯ ಏನ್ ಮಾಡ್ಬೇಕು ಕಟ್ಟಬೇಕು ಅಂತಂದ್ಬಿಟ್ಟು ದೇವರು ಯಾರ್ಗಪ್ಪ ಆಜ್ಞಾಪಿಸಿದ್ದಾರೆ ಅಂತಂದ್ರೆ ದೇವರ ಒಂದು ಆದ್ಕೊಂಡಂತ ಒಂದು ವ್ಯಕ್ತಿ ಆಗಿರಂತ ಕೂರು ಹೆಸರಿನ್ಗೆ ಏನ್ ಮಾಡ್ತೀರ ಅಂತ ಅಲ್ಲಿ ಅಲ್ಲಿ ತಿಳಿಸಿರೋದ್ ಬಗ್ಗೆ ಏನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಹೇಳ್ತಾರೆ ಅಲ್ದರ ಅಂದ್ರೆ ಕುರುಹೆಸ್ರ ಮುಖಾಂತರ ದೇವರು ಫಸ್ಟೇ ಏನಪ್ಪಾ ಪ್ರವಾದನೆ ನೀಡಿದ್ರು ಅಂತಂದ್ರೆ ಕುರೇಸ್ ರಾಜ ಹೋಗಿ ಏನ್ ಮಾಡ್ಬೇಕಂತೆ ಎರುಸಲೇಮ್ ಇಲ್ಲಂತ ಅಂತ ಆಲೆಯನ್ನ ಕಟ್ಟೋದಿಕ್ಕೆ ಏನ್ ಮಾಡ್ಬೇಕಂತೆ ಅಲ್ಲಿ ಯಹುದ್ಯರಿಗೆ ಪರ್ಮಿಷನ್ ಕೊಡ್ಬೇಕು ಅಂತ ಹೇಳ್ತಾರೆ ಸರಿ ಪರ್ಮಿಷನ್ ಯಾವಾಗ ಕೊಡ್ಬೇಕಾಗಿತ್ತು ಯಾವ ಸಮಯದಲ್ಲಿ ಅಂತಂದ್ರೆ ಎಪ್ಪತ್ತು ವರ್ಷಗಳು ಇಸ್ರೇಜ್ಗಳು ಬಾಬಿನೋಲ್ ನಲ್ಲಿ ಇದ್ದಿದ್ದ ಮೇಲೆ ಅಂತ ಅಂತ ಹೇಳ್ತಾರೆ ಎಲ್ಲಪ್ಪ ಕೊಟ್ಟಿದೆ ಅಂದ್ರೆ ಕನ್ನಡದಲ್ಲಿ ಒಂದು ವಾಕ್ಯ ಮುಂಚೆ ಇಷ್ಟ ಎರಡನೇ ಪೂರ್ವಕಾಲ ವೃತ್ತ ಅಂತ ಮೂವತ್ತಾರು ಇಪ್ಪತ್ತೊಂದು ಇಪ್ಪತ್ತೊಂದನೇ ವಾಕ್ಯ ಓದ್ತೀರ ಈ ಪ್ರಕಾರ ಯೋಗವನ್ನು ಎರುಸುಲೇಮಿನ ಮುಖಾಂತರ ಏಳಿಸಿದ ಮಾತು ನೆರವೇರಿ ದೇಶವು ತನ್ನ ಕಾಲವನ್ನು ಅನುಭವಿಸುವುದಕ್ಕೆ ಮಾರ್ಗವಾಯಿತು ದೇಶವು ಎಪ್ಪತ್ತು ವರ್ಷ ಆಳು ಬಿದ್ದು ಆ ಕಾಲದಲ್ಲೆಲ್ಲ ವಿಶ್ರಾಂತಿಯನ್ನು ಅನುಭವಿಸುತ್ತಿತ್ತು ನೋಡ್ರ ಈ ತರ ಎರಿಮೇನ ಮುಖಾಂತರ ಹೇಳಂತ ಪ್ರವಾದನೆ ಮಾತ್ರ ನೆರವೇರೋದಕ್ಕೆ ಎಪ್ಪತ್ತು ವರ್ಷಗಳು ಎರುಸ್ಲೇಮ್ ಹಾಳು ಬಿದ್ದಿರ್ಬೇಕು ಅಂತ ಪ್ರವಾದನೆ ರೀ ಅಂದ್ರೆ ಯಹುದ್ಯರಿಗೆ ಇದಕ್ಕೆ ಎಪ್ಪತ್ತು ವರ್ಷ ಏನ್ ಮಾಡ್ತಾರೆ ಭೂಮಿ ಹಾಳು ಬಿದ್ದಿರ್ಬೇಕು ಅಂದ್ರೆ ಅಲ್ಲಿ ಯಾರು ವಾಸ ಮಾಡಿದ್ಬಾರ್ದು ಅವನ್ನೆಲ್ಲ ಏನ್ ಮಾಡ್ತಾರೆ ಬಾಬಿಲೋನ್ಗೆ ಸೆರೆಗೆ ಕಳಿಸ್ತಾರೆ ಎಲ್ಲಿವರೆಗೂ ಕಳಿಸ್ತಾರೆ ಅಂತಂದ್ರೆ ಕೂರೇಶ್ ರಾಜನ ಮೊದಲನೇ ವರ್ಷದ ಆಳ್ವಿಕೆವರೆಗೂ ಕೂರೇಶ್ ಬಂದ್ಬಿಟ್ಟು ತಿರ್ಗ ಆಜ್ಞೆ ಕೊಡಬೇಕು ಯಾರು ದೇವ್ರ ಮಕ್ಳು ಇದ್ರ ದೇವ್ರ ಆಲೆಯನ್ನ ಏನ್ ಮಾಡಿ ಒಕ್ಕಟ್ಟಿ ಅಂತ ಅಂದ್ಬಿಟ್ಟು ಹೇಳ ತನಕ ಏನ್ರಿ ಇದು ಹಿಂಗೆ ಇರಬೇಕು ಅಂತ ಹೇಳ್ತಾರಿ ಇವಾಗ ದಾನ್ಯಲ್ಲಿ ಏನಪ್ಪ ಮಾಡಿದ್ರು ಅಂತಂದ್ರೆ ದಾನ್ಯಲ್ಲಿ ಪ್ರವಜ್ಞೆ ಓದ್ತಾರೆ ಏನಂತ ತಿಳ್ಕೊತಾರೆ ಏನಪ್ಪ ಎಪ್ಪತ್ತು ವರ್ಷಗಳಾಗಿದ್ದಂತ ದೇವರು ಇಸಿಗೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತಂದ್ರು ಆದ್ರೆ ದಾನ್ಯಲ್ಲಿ ಎಂಟನೇ ಅಧ್ಯಾಯದಲ್ಲಿ ದೇವ್ರು ಏನ್ ದರ್ಶನ ನೋಡಿಸ್ತಾ ಇದಾರೆ ಇನ್ನ ಎರಡ್ ಸಾವಿರದ ಮುನ್ನೂರು ದಿವಸಗಳು ಆಲೆ ಏನಾಗಿರ್ತಾರೆ ಅಶುದ್ಧವಾಗಿ ಇರ್ತದೆ ಅಂತಂದ್ಬಿಟ್ಟು ನೋಡ್ಸ್ಬೇಕ್ರೆ ದಾನಿನ್ ಏನ್ ತಿಳ್ಕೊಂಡ್ಬಿಡ್ತಾರೆ ಅಂದ್ರೆ ಅಯ್ಯೋ ಇನ್ನ ಬ್ಯಾಬಿಲೋನ್ ನಲ್ಲಿ ಇನ್ನೂ ಆರು ವರ್ಷಗಳು ನಾವ್ ಇರ್ಬೇಕಲ್ವಾ ಅಂತಂದ್ಬಿಟ್ಟು ದೇವರ ಒಂದು ದರ್ಶನವನ್ನು ದಾನಿಯಲ್ಲಿ ಎಂಟನೇ ಹದ್ದಲ್ಲಿರುವಂತ ದರ್ಶನವನ್ನು ಈ ರೀತಿಯಾಗಿ ಅರ್ಥ ಮಾಡ್ಕೊಂಡು ಏನಪ್ಪಾ ಮಾಡ್ತಾರೆ ಅಂದ್ರೆ ದೇವರತ್ರ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡಕ್ಕೆ ಶುರು ಮಾಡ್ತಾರೆ ಎಲ್ಲಿ ದಾನಿಲ್ ಒಂಬತ್ತನೇ ಅಧ್ಯಾಯದಲ್ಲಿ ಪ್ರೇಯರ್ ಮಾಡಕ್ಕೆ ಶುರು ಮಾಡ್ತಾರೆ ಏನಂತ ಪ್ರಾರ್ಥನೆ ಮಾಡ್ತಾರೆ ಓದನಾ ದಯವಿಟ್ಟು ಬೈಬಲಲ್ಲಿ ಓದಿ ದಾನಿಲ್ ಒಂಬತ್ತನೇ ಅಧ್ಯಾಯ ಎರಡರಿಂದ ಐದು ಹ್ಮ್ ಮೊದಲನೆಯ ಮೊದಲನೆಯ ವರ್ಷದಲ್ಲಿ ದಾನಿಯಲನಾದ ನಾನು ಶಾಸ್ತ್ರಗಳನ್ನು ಪರೀಕ್ಷಿಸಿ ಯಹೋವನು ಪ್ರವಾದಿಯಾದ ಎರೆಮೆಯನಿಗೆ ದಯಪಾಲಿಸದ ವಾಕ್ಯಾನುಸಾರ ಎರಸಲೇನು ಹಾಳು ಬಿದ್ದಿರಬೇಕಾದ ಪೂರ್ಣ ಕಾಲದ ವರ್ಷಗಳ ಸಂಖ್ಯೆ ಎಪ್ಪತ್ತೆಂದು ತಿಳಿದು ನೋಡ್ರೆಂದು ತಿಳಿದು ನೋಡ್ರಿ ನಿಮ್ ಶೇರಿ ಏನ್ ಎಪ್ಪತ್ತೊಂದು ತಿಳ್ಕೊಂಡ್ರಂತೆ ಯಾವ್ದ್ರ ಮುಖಾಂತರ ಎರಿಮಿರ್ ಮುಖಾಂತರ ಆಲ್ರೆಡಿ ಹೇಳಿದ ಓ ಎಪ್ಪತ್ತು ವರ್ಷ ನಾವು ಎರಸಲೇ ಇರಬೇಕು ಏನ್ರಿ ಯಹುದ್ಯರ ಒಂದು ದೇಶ ಇಸ್ರೇಲ್ ದೇಶ ಹಾಳು ಬಿದ್ದಿರೋದು ಎರಿಮಿನ ಪ್ರವಾದ ಮುಖಾಂತರ ಎಪ್ಪತ್ತು ವರ್ಷಗಳು ಅಂತ ತಿಳ್ಕೊಂಡು ದೇವತೆ ಏನ್ ಮಾಡ್ತಾರೆ ಇವಾಗ ಪ್ರೇಯರ್ ಮಾಡ್ತಾರೆ ಎಂತ ಪ್ರೇಯರ್ ಮಾಡ್ತಾರೆ ಹ ಉಪವಾಸವಿದ್ದು ಗೋಣಿ ತಟ್ಟು ಸುತ್ತಿಕೊಂಡು ಬೂದಿ ಬಳಿದುಕೊಂಡು ಕರ್ತನಾದ ದೇವರ ಕಡೆಗೆ ಮುಖವೆತ್ತಿ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿರತನಾದೇನು ನೋಡಿದ ಏನಪ್ಪಾ ಮಾಡ್ತಾರಂದ್ರೆ ಅವ ನಿಮಿಷ ಅವ್ ಏನ್ ಮಾಡ್ತಾರೆ ಅಂದ್ರೆ ಇನ್ನೊಟ್ಟಿಗೆ ದೇವತ್ರ ಏನ್ರಿ ಗೋಣಿ ಬಟ್ಟೆ ತಟ್ಕೊಂಡು ಉಪವಾಸ ಮಾಡಿ ದೇವತ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡ್ತಾರೆ ಏನಂತ ಮಾಡ್ತಾರೆ ಓದಿ ಮುಂದಕ್ಕೆ ಹೀಗೆ ಪಾಪವನ್ನ ಅರಿಕೆ ಮಾಡಿ ಮಾಡಿ ದೇವತೆ ಕೇಳಕೊಂತಾರೆ ಯಾಕೆ ಅಯ್ಯೋ ದೇವ್ರೆ ಸಾಕು ದೇವ್ರೆ ನಮ್ಗೆ ಶಿಕ್ಷೆ ಕೊಡ್ಬಿಡೋದ್ರೆ ಎಪ್ಪತ್ತು ವರ್ಷ ನೀನ್ ಹೇಳಿದ್ದೆ ಪ್ರವಾಸ ಮುಖಾಂತರ ಅದನ್ನ ನೆರವೇರಿಸ್ಬಿಡೋ ದೇವ್ರೆ ಇನ್ನ ಅಡಿಷನಲ್ ಆಗಿ ಆರು ವರ್ಷ ನಮ್ಗೆ ಶಿಕ್ಷೆ ಕೊಡ್ಬೇಡ ಅಂತ ಪಾಪಗಳನ್ನ ಹರಿಕೆ ಮಾಡಿ ವಿಜ್ಞಾಪನೆಗಳನ್ನ ಮಾಡ್ತಾರೆ ಇವ್ರ ಪಾಪಗಳು ಮಾತ್ರ ಅಲ್ಲ ಯಹುದರ ಎಲ್ಲಾ ಪಾಪಗಳನ್ನ ಹರಿಕೆ ಮಾಡಿ ದಯವಿಟ್ಟು ನಾವು ನಿಮ್ಗೆ ದೇವ್ರೆ ನಾವು ನಿಮ್ಗೆ ಪಾಪ ಮಾಡಿದಿರಿ ಅಂದ್ಬಿಟ್ಟು ಈ ಪಾಪನೆಲ್ಲ ಅರಿಕೆ ಮಾಡಿ ದೇವತ ಕೃಪೆಯನ್ನ ಕೇಳ್ತಾರೆ ನೋಡಿದ್ದೀನಿ ಕಂಟಿನ್ಯೂ ಮಾಡಿಸ್ತದೆ ಇವಾಗ ಹ ನಿನ್ನನ್ನು ಮಹೋನ್ನತನು ಭಯಂಕರನಾದ ದೇವರೇ ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವವನೇ ನಾವು ಪಾಪ ಅಪರಾಧಗಳನ್ನು ಮಾಡಿ ಕೆಟ್ಟವರಾಗಿ ನಡೆದು ನಿನಗೆ ತಿರುಗಿ ಬಿದ್ದು ನಿನ್ನ ಆಜ್ಞಾ ವಿಧಿಗಳನ್ನು ತೊರೆದು ನಮ್ಮ ಅರಸರು ಪ್ರಧಾನರು ಹಿರಿಯರು ಸಾಮಾನ್ಯ ಜನರು ಇವರಿಗೆಲ್ಲ ನಿನ್ನ ಹೆಸರಿನ ಮೇಲೆ ನುಡಿದ ನಿನ್ನ ಸೇವಕರಾದ ಪ್ರವಾದಿಗಳ ಕಡೆಗೆ ಕಿವಿಗೊಡಲೇ ಇಲ್ಲ ರಾಜರು ನಿಮ್ಮ ನಿಮ್ಮ ಪ್ರವಾದಿಗಳು ಇವರೆಲ್ಲ ಏನ್ ಮಾಡ್ಲಂತೆ ಹ ಇವರೆಲ್ಲ ಹ ದೇವರು ಮಕ್ಕಳ ಮಾತುಗಳಿಗೆ ಕಿವಿನೇ ಕೊಡಲಿಲ್ಲ ದೇವರೇ ಅಂತ ಹರಿಕೆ ಮಾಡ್ತಾರೆ ನೋಡ್ರಿ ಒಪ್ಕೊಂತಾರೆ ಆಮೇಲೆ ಹ ಕರ್ತನೆ ನೀನು ಧರ್ಮ ಸ್ವರೂಪ ನಾವು ನಾಚಿಕೆ ಗೀಡಾದವರು ಹೌದು ಈಗಲೇ ಯಹೂದ್ಯರು ಎರಸಲೇಮಿನ ನಿವಾಸಿಗಳು ನಿನಗೆ ವಿರುದ್ಧವಾಗಿ ಮಾಡಿದ ದ್ರೋಹದ ನಿಮಿತ್ತ ನಿನ್ನಿಂದ ದೇಶ ದೇಶಗಳಿಗೆ ತಳ್ಳಲ್ಪಟ್ಟು ದೂರದಲ್ಲಿಯೂ ಸಮೀಪದಲ್ಲಿಯೂ ಚದರಿರುವ ಎಲ್ಲಾ ಇಸ್ರೇಲ್ಯರಿಗೂ ನಾಚಿಕೆಗೆ ಈಡಾಗಿದ್ದಾರೆ ಬೇರೆ ಬೇರೆ ಊರುಗಳಿಗೆ ತಳ್ಳಲ್ಪಟ್ಟು ನಾವೇನಾಗಿದ್ರಿ ನಾಚಿಕೆಗೆ ಈಗಾಡಿ ಈಡಾಡಿದ್ದೇವೆ ನೆಕ್ಸ್ಟ್ ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ್ದರಿಂದ ನಾವು ನಮ್ಮ ಅರಸರು ಪ್ರಧಾನರು ಹಿರಿಯರು ನಾಚಿಕೆಗೆ ಗುರಿಯಾಗಿದ್ದೇವೆ ಕರ್ತನಾದ ನಮ್ಮ ದೇವರು ಕರುಣಿಸುವವನು ಕ್ಷಮಿಸುವವನು ಆಗಿದ್ದಾನೆ ನೋಡ್ರಿ ನಾವು ಆತನಿಗೆ ತಿರುಗಿ ಬಿದ್ದೇವಲ್ಲ ಆ ಈ ತರ ಏನ್ ಮಾಡ್ತಾರೆ ದೇವರ ಪ್ರೇಯರ್ ಮಾಡಕ್ಕೆ ಶುರು ಮಾಡ್ತಾರೆ ಇವ್ರಿಗೆ ಪ್ರೇಯರ್ ಮಾಡ್ತಾ ಇರ್ಬೇಕಾದ್ರೆ ಇಮ್ನೇಟ್ ಆಗಿ ದೇವರ ಏನ್ ಮಾಡ್ತಾರೆ ಅಂದ್ರೆ ಗಬ್ಬ್ರಿಯಲ್ನ ಪರಲೋಕದಿಂದ ಕಳಿಸ್ತಾರೆ ಕಳಿಸ್ಬಿಟ್ಟು ಆ ಗಬ್ರಿಯಲ್ ಏನ್ ಹೇಳ್ತಾರೆ ಓದ ನೋಡಿ ಅಲ್ಲಿ ಒಂಬತ್ತನೇ ಅಧ್ಯಾಯದಲ್ಲಿ ಇಪ್ಪತ್ತನೇ ವಾಕ್ಯ ಇಂದ ಮೂರನೇ ವಾಕ್ಯ ಹಾ ನಾನು ಬಾಯಿ ಬಿಟ್ಟು ಬೇಡಿಕೊಂಡು ನನ್ನ ಮತ್ತು ನನ್ನ ಜನರಾದ ಇಸ್ರೇಲರ ಪಾಪವನ್ನು ಅರಿಕೆ ಮಾಡುತ್ತ ನನ್ನ ದೇವರ ಪವಿತ್ರ ಪರ್ವತದ ವಿಷಯವಾಗಿ ನನ್ನ ದೇವರಾದ ಯಹೋವನಿಗೆ ಭಿನ್ನವಿಸಿ ಪ್ರಾರ್ಥಿಸುತ್ತಿರುವಾಗಲೇ ಮೊದಲು ನನ್ನ ಕನಸಿನಲ್ಲಿ ಕಂಡ ಗಬ್ಬ್ರಿಯಲನೆಂಬ ಪುರುಷನು ಅಸು ಅಸುರಸುರಾಗಿ ಹಾರಿ ಬಂದು ಸಣ್ಣ ನೈವೇದ್ಯ ಸಮಯದಲ್ಲಿ ನನ್ನನ್ನು ಸೇರಿ ಹೀಗೆ ಮಾತಾಡಿ ಉಪದೇಶಿಸಿದ ನೋಡ್ರ ಯಾವಾಗಂತೆ ಏನ್ರಿ ಇವ್ರ ಇನ್ನ ದೇವತಾ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾರನೆ ಪಾಪಗಳೆಲ್ಲಾ ಹರಿಕೆ ಮಾಡ್ತಾ ಇರ್ಬೇಕಾರನೆ ಇಮೆಟಿಗೆ ಪರ್ಲೋಕ್ಕಿಂತ ಗಬ್ರಿ ಎಲ್ಲ ಏನ್ ಮಾಡ್ತಾರೆ ಓಡಿ ಓಡಿ ಹಸು ಹಸುರಾಗ್ಬಾರ್ದಂತೆ ಫಾಸ್ಟ್ ಆಗಿ ಬಂದ್ರಂತೆ ಬಂದ್ಬಿಟ್ಟು ದಾನಿ ಹತ್ರ ಮಾತಾಡ್ತಾರಂತೆ ದಾನಿಲ್ ಹತ್ರ ಏನ್ ಮಾತಾಡಿದ್ರು ಓದಿಷ್ಟು ಇವಾಗ ಹ ದಾನಿ ಹ್ಮ್ ನಿನ್ನೆ ಜ್ಞಾನ ಬೋಧೆ ಮಾಡುವುದಕ್ಕೆ ಈಗ ಬಂದೇನು ನೋಡ್ರ ದಾನ್ಯಲ್ ಏನ್ ಹೇಳ್ತಾರೆ ನಾನ್ ಬಂದಿರೋ ಉದ್ದೇಶ ಏನಕ್ಕಪ್ಪ ಅಂತ ಹೇಳ್ತಾರೆ ಏನಂತ ಹೇಳ್ತಂದ್ರೆ ಜ್ಞಾನ ಬೋಧನೆ ಮಾಡಕ್ಕೆ ಬಂದಿದ್ದೀನಿ ಅಂದ್ರೆ ದೇವ್ರು ಅಲ್ಲಿ ದೇವ್ರ ಕಳ್ಸಿಕೊಟ್ಟಿದ್ ಏನಕ್ಕೆ ಅಂದ್ರೆ ದಾನ್ಯಲ್ಲು ಯಾವ್ದೋ ಒಂದ್ ವಿಚಾರನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅದನ್ನ ಜ್ಞಾನವಾಗಿ ಕ್ಲಾರಿಟಿ ಕೊಟ್ಟು ಕರೆಕ್ಟ್ ಆಗಿದೆ ಏನೋ ಅಂತ ಅಂದ್ಬಿಟ್ಟು ತಿಳ್ಕೊಳಕೋಸ್ ಯಾರನ್ನ ಕಳಿಸ್ತಾರಂತಲ್ಲಿ ಅಲ್ಲಿ ದೇವದು ತನ್ನ ಗಬರಿಯಲ್ನ ಕಳಿಸದಂತೆ ಆಮೇಲೆ ಹೇಳ್ತಾರೆ ನಿನ್ನ ಆರಂಭದಲ್ಲಿಯೇ ದೇವರ ಅಪ್ಪಣೆ ಆಯಿತು ನಿನ್ನ ವಿಜ್ಞಾಪನೆ ಆರಂಭದಲ್ಲಿಯೇ ಪ್ರೇಯರ್ ಯಾವಾಗ ಶುರು ಮಾಡಿದಿಯೋ ತಕ್ಕಂತರ ಬಿಟ್ರು ತಿಳಿಸ್ಕೊಬಿಟ್ರು ಅಂತ ಹೇಳ್ತಾರೆ ಅದನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ ಹ್ಮ್ ನೀನು ದೇವರಿಗೆ ಅತಿ ಪ್ರಿಯ ಹ್ಮ್ ಈ ದೈವೋಕ್ತಿಯನ್ನು ಯೋಚಿಸು ಈ ದರ್ಶನವನ್ನು ಗ್ರಹಿಸಿ ನೋಡ್ರಿ ಏನ್ ಹೇಳ್ತಾರೆ ಏನ್ ಹೇಳ್ತಾರೆ ಬಂದ್ಬಿಟ್ಟು ಗಬಲ್ ಕ್ಲಾರಿಟಿ ಕೊಡ್ತಾರೆ ಏನ್ ಹೇಳ್ತಾರೆ ನೋಡಪ್ಪ ಫಸ್ಟ್ ನೀನ್ ದೈವೋಕ್ತಿಯನ್ನು ಯೋಚಿಸು ಆಮೇಲೆ ಈ ದರ್ಶನವನ್ನು ಗ್ರಹಿಸಿಕೊ ಅಂತ ಹೇಳ್ತಾರೆ ಯಾವ ದರ್ಶನ ದಾನಿಯಲ್ಲಿ ಒಂಬತ್ತನೇ ಅಧ್ಯಾಯ್ ದರ್ಶನ ನೋಡ್ತಿದ್ರ ಯಾವ ದರ್ಶನ ನೋಡಿಸ್ ನಾನು ಇದಕ್ಕಿಂತ ಮುಂಚೆ ನೋಡಿಸಿದ ದರ್ಶನ ಯಾವುದು ದಾನಿಯಲ್ಲಿ ಎಂಟನೇ ಅಧ್ಯಾಯದಲ್ಲಿ ಎರಡ್ ಸಾವಿರದ ಮುನ್ನೂರು ದಿವಸಗಳ ದರ್ಶನ ಅದು ಕೂಡ ಒಂದ್ ಪಾಠ ಇದೆ ದೇವಚಿತ್ರ ಯಾವತ್ತ ಮುಂದೆ ಬರೋದಿನ ನೋಡೋಣ ಹೇಳ್ತಾರೆ ನೋಡಪ್ಪ ಈ ದರ್ಶನ ಫಸ್ಟ್ ದಯವಿಟ್ಟು ನೀನು ನೀನು ಗ್ರಹಿಸಿಕೊ ಅಲ್ವರ ಅರ್ಥ ಮಾಡ್ಕೋ ಕ್ಲಾರಿಟಿನ ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ ಏನಪ್ಪಾ ಅಂದ್ರೆ ನೋಡಪ್ಪ ಇಡೀ ಎರಡ್ ಸಾವಿರದ ಮುನ್ನೂರು ದಿವ್ಸಗಳು ನಿನಗಲ್ಲ ನೀನ್ ಟೆನ್ಷನ್ ತಗೊಂಬಡ ಅದ್ರಲ್ಲಿ ನಿಮಗೆ ಎಷ್ಟು ಅಂತ ಇವಾಗ ಹೇಳ್ತೀನಿ ಕೇಳು ಅಂತ ಹೇಳ್ತಾರೆ ಇವಾಗ ಓದಿ ಇಷ್ಟ ಮುಂದಕ್ಕೆ ಇವಾಗ ಅರ್ಥ ಆಗ್ತಾರೆ ಹ ಏನ್ ಹೇಳ್ತಾರೆ ಓದಿ ಹಾ ಅಧರ್ಮವನ್ನು ಕೊನೆಗಾಣಿಸುವುದು ಪಾಪಗಳನ್ನು ತೀರಿಸುವುದು ಅಪರಾಧವನ್ನು ನಿವಾರಿಸುವುದು ಸನಾತನ ಧರ್ಮವನ್ನು ಸ್ಥಾಪಿಸುವುದು ಕನಸನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು ಅತಿ ಪರಿಶುದ್ಧವಾದದನ್ನು ಅಭಿಷೇಕಿಸುವುದು ಇವೆಲ್ಲಾ ನೆರವೇರುವುದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧಪುರಕ್ಕೂ ಎಪ್ಪತ್ತು ವಾರಗಳು ಕಳೆಯಬೇಕು ಎಂದು ನಿಷ್ಕರ್ಷೆಯಾಗಿದೆ ನೋಡಿದ ಏನ್ ಹೇಳ್ತಾರೆ ನೋಡಪ್ಪ ಎರಡ್ ಸಾವಿರದ ಮುನ್ನೂರು ದಿವಸಗಳು ಪೂರ್ತಿ ನಿಮ್ಗಲ್ಲ ಅದ್ರ ಬಗ್ಗೆ ನೀವು ಚಿಂತೆ ಮಾಡಕ್ ಹೋಗ್ಬಿಡಿ ನಿಮ್ಗೆ ಎಷ್ಟು ಫಿಕ್ಸ್ ಆಗಿದೆ ಎಪ್ಪತ್ತು ವಾರಗಳು ಮಾತ್ರ ನೀವು ಫಿಕ್ಸ್ ಆಗಿರೋದು ಇದ್ರ ಬಗ್ಗೆ ಮಾತ್ರ ನೀವು ದಾನಿಯಲ್ಲಿ ನೀವು ಓದಿ ಮಿಕ್ಕಿದ್ನೆಲ್ಲ ನೀವೇ ಮಾಡಕ್ ಹೋಗ್ಬಿಡಿ ನೀವು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಎರಡ್ ಸಾವಿರದ ಮುನ್ನೂರು ದಿವ್ಸಗಳು ಕಂಪ್ಲೀಟ್ ನಿಮ್ಗಲ್ಲ ಅಂತ ಹೇಳ್ತಾರೆ ಎರಡ್ ಸಾವಿರದ ಮುನ್ನೂರು ದಿವಸಗಳು ಅಂತಂದ್ರೆ ಮುನ್ನೂರ ಇಪ್ಪತ್ತೇಳು ವಾರಗಳು ಮುನ್ನೂರ ಇಪ್ಪತ್ತೇಳು ವಾರಗಳು ನಿಮಗ್ ಬರೋದಿಲ್ಲ ಅದು ನಿಮ್ಗೆ ಸಂಬಂಧನೇ ಇಲ್ಲ ಯಹುದ್ಯರಿಗೆ ದಾನಿಯಲ್ ನಿಮ್ಮ ಜನರಿಗೆ ಬರೀ ಎಪ್ಪತ್ತು ವಾರಗಳನ್ನ ದೇವರು ಫಿಕ್ಸ್ ಮಾಡಿದರೆ ದಯವಿಟ್ಟು ಎಪ್ಪತ್ತು ವಾರಗಳನ್ನ ನೀವು ಮಾಡಿದ್ವಿ ನೀವು ನೀವು ಸ್ಟಡಿ ಮಾಡಿ ಅಂತ ಹೇಳ್ತಾರೆ ಆ ಎಪ್ಪತ್ತು ವಾರದಲ್ಲಿ ಏನಾಗ್ಬೇಕು ಕೆಲಸಗಳು ಅಂತಂದ್ಬಿಟ್ಟೆ ದಾನಿಯಲ್ ಒಂಬತ್ತನೇ ಅಧ್ಯಾಯದಲ್ಲಿ ಇಪ್ಪತ್ತ್ ನಾಲ್ಕನೇ ವಾಕ್ಯದಿಂದ ಇಪ್ಪತ್ತೇಳನೇ ವಾಕ್ಯದಲ್ಲಿ ನಮ್ಗೆ ಏನ್ ಕೊಟ್ಟಿರೋದು ಏನಪ್ಪ ಕೊಟ್ಟಿದೆ ಅಂದ್ರೆ ಏನು ಹೇಳ್ತಾರೆ ಅಲ್ಲಿ ಅಲ್ಲಿ ಇಪ್ಪತ್ತ್ ನಾಲ್ಕನೇ ವಾಕ್ಯದಲ್ಲಿ ಹೇಳ್ತಾರೆ ಅಧರ್ಮವನ್ನು ಕೊನೆಗಾಣಿಸುವುದು ಅದರ ಪಾಪಗಳನ್ನು ತೀರಿಸುವುದು ಅಪರಾಧವನ್ನು ನಿವಾರಿಸುವುದು ಸನಾತನ ಧರ್ಮವನ್ನು ಸ್ಥಾಪಿಸುವುದು ಕನಸು ಪ್ರವಾದಿಯ ನುಡಿಗಳನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು ಅತಿ ಅತಿ ಪರಿಶುದ್ಧವಾದದನ್ನು ಅಭಿಷೇಕಿಸುವುದು ಇವೆಲ್ಲವನ್ನು ನೆರವೇರಿಸದಿಕ್ಕೆ ಏನ್ರಿ ದೇವರು ಎಪ್ಪತ್ತು ವಾರಗಳನ್ನ ಫಿಕ್ಸ್ ಮಾಡ್ಬಿಟ್ರೆ ಅಂತ ಹೇಳ್ತಾರೆ ಅಂದ್ರೆ ಇವತ್ತು ನಾವೇನ್ ಮಾಡೋಣ ಈ ಎಪ್ಪತ್ತು ವಾರದಲ್ಲಿ ಇವೆಲ್ಲ ಕೆಲಸ ಆಗ್ಬೇಕಲ್ಲ ಇದು ಹೇಗಾಗ್ಬೇಕು ಎಪ್ಪತ್ತು ವಾರ ಎಲ್ಲಿ ಸ್ಟಾರ್ಟ್ ಆಗ್ಬೇಕು ಎಲ್ಲಿ ಎಂಡ್ ಆಗಬೇಕು ಅಂತ ನಾವೇನ್ ಮಾಡೋಣ ಸ್ಟಾರ್ಟ್ ಆಗ್ಬೇಕು ಎಲ್ಲಿಗೆ ಎಂಡ್ ಆಗಬೇಕು ಅಂತಂದ್ರೆ ಇದು ಧಾನ್ಯ ಒಂಬತ್ತನೇ ಅಧ್ಯಾಯ ಇಪ್ಪತ್ತೈದನೇ ವಾಕ್ಯದಲ್ಲಿ ಕ್ಲೂ ಎಲ್ಲಿ ಆರಂಭ ಆಗ್ತದೆ ಎಲ್ಲಿ ಅಂತ್ಯ ಆಗ್ತಾರೆ ಅಂತ ಇದನ್ನು ನೋಡಿದ್ದೀನಿ ಓದಿ ಹಾ ಇದನ್ನು ತಿಳಿದು ಮನದಟ್ಟು ಮಾಡಿಕೊ ಎರಸಲೇಮು ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡುವಂದಿನಿಂದ ಅಭಿಷಿಕ್ತನಾದ ಪ್ರಭುವು ಬರುವುದರೊಳಗೆ ಏಳು ವಾರಗಳು ಕಳೆಯಬೇಕು ಅದು ಪುನಃ ಕಟ್ಟಲ್ಪಟ್ಟು ಅರವತ್ತೆರಡು ವಾರ ಇರುವುದು ಅದಕ್ಕೆ ಚೌಕವು ಕಂದಕವು ಇರುವವು ಕಾಲವು ಕಾಲವು ಬಹು ಕಷ್ಟ ಕಾಲ ಅರವತ್ತೆರಡು ವಾರಗಳಾದ ಮೇಲೆ ಅಭಿಷಿಕ್ತನೊಬ್ಬನು ಛೇದಿಸಲ್ಪಡುವನು ಇಲ್ಲಿ ಹೇಳ್ತಾರೆ ಅಂದ್ರೆ ನೋಡಪ್ಪಾ ಈ ಎಪ್ಪತ್ತು ವಾರಗಳು ಎಲ್ಲಪ್ಪ ಆರಂಭ ಆಗ್ಬೇಕು ಅಂತ ಹೇಳ್ತಾರೆ ಎರುಸ್ಲೇಮ್ ಜೀರ್ಣೋದರವಾಗಿ ಕಟ್ಟಲ್ಪಟ್ಟು ಅಲ್ಲಿಂದ ಪ್ರಭು ಆಗಿರುವಂತ ಎಂದ್ರೆ ಆ ಅಭಿಷಕ್ತನಾದಂತ ಪ್ರಭು ಬರುವ ತನಕ ಅಂತ ಹೇಳ್ತಾರೆ ಅಲ್ವರಾ ಅಲ್ಲಿವರೆಗೂ ಏನ್ರಿ ಈ ಒಂದು ಪ್ರಾಫಸ್ ಏನ್ ಮಾಡ್ತಾರೆ ನಮ್ಗೆ ಅಲ್ಲಿ ಅಲ್ಲಿ ಕ್ಲೀನ್ ಆಗಿ ಹೇಳ್ತಾರೆ ಅಲ್ವರಾ ಅದಕ್ಕೆ ನೀವು ಸ್ವಲ್ಪ ಇನ್ನ ಈ ಸ್ಕ್ರೀನ್ ನ ನೀವು ಗಮನಿಸ್ಬೇಕು ಅಲ್ವರ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಇಲ್ಲಿ ಆರುಸಲೆಮ್ ಜೀರ್ಣೋದ್ಧಾರವಾಗಿ ಕಟ್ಟಲ್ಪಟ್ಟ ದಿನದಿಂದ ಏನ್ರಿ ಅಭಿಷಕ್ತನಾದಂಥ ಪ್ರಭು ಬರುವುದ್ರೊಳಗಡೆ ಎಷ್ಟು ವಾರಗಳಾಗಬೇಕು ಅಂತ ಹೇಳ್ತಾರೆ ಅಂದ್ರೆ ಏಳು ವಾರಗಳಾಗ್ಬೇಕು ಅಂತ ಹೇಳ್ತಾರೆ ಹಾಗಾದ್ರೆ ಇದು ಯಾರಪ್ಪ ಅಭಿಷಕ್ತನಾಗಿರಂತ ಪ್ರಭು ಅದರ ನಮ್ಗೆ ಇಂಗ್ಲಿಷ್ ಬೈಬಲ್ ಹೋದ್ರೆ ಮಸಿಯಾ ಅಂತ ಬರ್ತದೆ ಅದರ ಸರಿ ಮಸಿಯಾ ಅಂದ್ರೆ ಯಾರು ವೆರಿ ಗುಡ್ ಏಸು ಕ್ರಿಸ್ತು ಈ ಪ್ರವಾದನೆ ಯೇಸು ಕ್ರಿಸ್ ಮೊದಲೇ ಬರುವಿಕೆ ಬಗ್ಗೆನೇ ಹೇಳ್ತಾರದ್ರಿ ಇಡೀ ಬೈಬಲ್ ಅಲ್ಲಿ ಏಸುಕ್ರಿಸ್ತು ಮೊದಲೇ ಬರುವಿಕೆಯಲ್ಲಿ ಯಾವಾಗ್ ಬರ್ತಾರೆ ಏನ್ ಕೆಲಸ ಮಾಡ್ತಾರೆ ಎಷ್ಟು ವರ್ಷ ಸೇವೆ ಮಾಡ್ತಾರೆ ಇಡೀ ಬೈಬಲ್ ಎಲ್ಲೂ ಕೊಟ್ಟಿಲ್ಲ ಈ ಒಂದೇ ಪ್ರವಾದನೆ ಇರೋದು ಹಾಗಾದ್ರೆ ಯೇಸು ಕ್ರಿಸ್ತು ಮೊದಲೇ ಬರುವಿಕೆನೇ ಬಗ್ಗೆ ಹೇಳ್ತಾರದು ಅಲ್ಲರ ಎರುಸುಲೆಮ್ ಜೀರ್ಣೋದರವಾಗಿ ಕಟ್ಟಲ್ಪಟ್ಟದಿಂದ ಮಸಿಯನಾಗಿರಂತ ಪ್ರಭು ಅಭಿಷಕ್ತನು ಬರುವ ತನಕ ಏನಬೇಕು ಇಷ್ಟು ಸಮಯಗಳು ಕಳಿಬೇಕು ಅಂತ ಅಂದ್ರೆ ಈ ಮಸೀಹಾ ಅಂತಂದ್ರೆ ಯಾರಪ್ಪಾ ಅಂತಂದ್ರೆ ನಮ್ಮ ರಕ್ಷಕ ಯೇಸು ಖ್ರಿಸು ಸರಿ ಇವಾಗ ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಯೇಸು ಕ್ರಿಸು ಮಸಿಯ ಆಗಿದ್ದು ಯಾವಾಗ ಹುಟ್ಟಿದ ತಕ್ಷಣನೇ ಮಸೀಹಾ ಆದ್ರ ಅಥವಾ ದೀಕ್ಷಾಸ್ಥಾನ ತಗೊಂಡಾಗ ಮಸಿಯ ಆದ್ರ ಅದೇ ಅಭಿಷಿಕ್ತನಾಗಿದ್ದು ಯೇಸು ಕ್ರಿಸು ಯಾವಾಗ ಹುಟ್ಟಿದ ತಕ್ಷಣನೇ ಆದ್ರ ಅಥವಾ ದೀಕ್ಷಾಸ್ಥಾನ ತಗೊಂಡು ಪವಿತ್ರ ಆತ್ಮ ಬಂದವಾಗ ದೀಕ್ಷಾ ಸ್ಥಾನ ತಗೊಂಡು ವೆರಿ ಗುಡ್ ಹುಟ್ಟಿದ ತಕ್ಷಣನೇ ಏಸು ಕ್ರಿಸ್ತು ಅಭಿಷಿಕ್ತನಾಗಿರ್ಲಲ್ಲಿ ಹುಟ್ಟಿದ ತಕ್ಷಣ ಏಸು ಏಸು ಆಗಿದ್ದು ಏಸು ಕ್ರಿಸ್ತನಾಗಿದ್ದು ಯಾವಾಗಪ್ಪ ಅಂತಂದ್ರೆ ಯಾವಾಗ ಅವರು ದೀಕ್ಷಿಸ್ತಾನ ಅವಾಗೇನ ಇದ್ದವ್ರ ಕ್ರಿಸ್ತನಾಗಿದ್ದು ಅಲ್ವರ ಅದಕ್ಕೆ ಎರಡು ವಾಕ್ಯ ಓದೋಣ ಯೋಹಾನ ಒಂದನೇ ಅಧ್ಯಾಯ ನಲ್ವತ್ತೊಂದನೇ ವಾಕ್ಯ ಅಪೋಸ್ಟ್ ಕೃತಿಗಳು ಹತ್ತನೇ ಅಧ್ಯಾಯ ಮೂವತ್ತೆಂಟನೇ ವಾಕ್ಯ ದಯವಿಟ್ಟು ಓದ್ತೀರ ನಲ್ವತ್ತೊಂದು ಇವನು ಮೊದಲು ತನ್ನ ಅಣ್ಣನಾದ ಸೀಮನನನ್ನು ಕಂಡುಕೊಂಡು ಅವನಿಗೆ ಮೆಸ್ಸಿಯನ್ನು ನಮಗೆ ಸಿಕ್ಕಿದನು ಎಂದು ಹೇಳಿ ಅವನನ್ನು ಯೇಸುವಿನ ಬೆಳಗ್ಗೆ ಕರ್ಕೊಂಡು ಬಂದನು ಮೆಸ್ಸಿಯನು ಅಂದರೆ ಕ್ರಿಸ್ತನು ರೂಪರೋಡ್ರಿ ಈ ವಾಕ್ಯನೇ ಸಾಕ್ರಿ ಮಸ್ಸಿಯ ಅಂತಂದ್ರೆ ಸತ್ಯವೇದಲ್ಲ ಯಾರಪ್ಪ ಅಂತಂದ್ರೆ ಕ್ರಿಸ್ತನು ಅಲ್ವರ ಆಮೇಲೆ ಕ್ರಿಸ್ತನು ಏನು ಅಪೋಸ್ಲ ಕೃತ್ಯಗಳು ಹತ್ತು ಮೂವತ್ತೆಂಟು ಅದಿಷ್ಟ ನಜರೀತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು ದೇವರು ಆತನ ಸಂಗಡ ಇದ್ದದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು ಇದೆಲ್ಲ ನಿಮಗೆ ಅಭಿಷೇಕ ಮಾಡದಂತೆ ಪವಿತ್ರಾತ್ಮ ಅಭಿಷೇಕ ಅಂದ್ರೆ ಯೇಸು ಸಭಿಶಕ್ತನಾಗಿದ್ ಯಾವಾಗಪ್ಪ ಅಂದ್ರೆ ಬ್ಯಾಪ್ಟಿಸಮ್ ಅಲ್ಲಿ ಸರಿ ಇವಾಗ ಈ ಪ್ರವಾದ ಏನ್ ನೋಡಿದ್ರಿ ಎರುಸುಲೇಮ್ ಜೀರ್ಣೋದರವಾದಾಗಿಂದ ಏನ್ರಿ ಪ್ರಭುವಾಗಿರಂತ ಮಿಸ್ಸಿಯನು ಬರುವ ತನಕ ಏನ್ರಿ ಎಪ್ಪತ್ತು ವಾರ ಅಲ್ಲಿ ಮೊದಲು ಏಳು ವಾರ ಏನಾಗಬೇಕು ಕಳಿಬೇಕು ಅಂತ ಹೇಳ್ತಾರೆ ಸರಿ ಏಳು ವಾರ ಆದ್ಮೇಲೆ ಏನಾಗ್ಬೇಕು ಇನ್ನೊಂದ್ಸತಿಯ ವಾಕ್ಯನ ಓದ ನೋಡಿದ್ರಿ ಏನ್ರಿ ಏಳು ವಾರಗಳು ಕಳಿಬೇಕು ಏನ್ರಿ ಅದು ಪುನಃ ಕಟ್ಟಲ್ಪಟ್ಟು ಇಪ್ಪತ್ತೈದನೇ ವಾಕ್ಯ ಒಂಬತ್ತು ಇಪ್ಪತ್ತೈದು ಏನ್ರಿ ಅದು ಪುನಃ ಕಟ್ಟಲ್ಪಟ್ಟು ಅರವತ್ತೆರಡು ವಾರ ಏನ್ರಿ ಇರುವುದು ಅಂತ ಹೇಳ್ತಾರೆ ಪುನಃ ಕಟ್ಟಲ್ಪಟ್ಟು ಏನ್ರಿ ಎರಡು ಎಸ್ಸಂತೆ ಅರವತ್ತೆರಡು ವಾರ ಏನಾಗಿರ್ತಂತೆ ಇರ್ತದಂತೆ ಅದರ ಅದಕ್ಕೆ ಚೌಕವೋ ಕಂದಕವೋ ಇರುವುದು ಆ ಕಾಲವೋ ಬಹು ಕಷ್ಟ ಕಾಲ ಅಂತ ಕಾಲ ಅರವತ್ತೆರಡು ವಾರಗಳ ಮೇಲೆ ಅಭಿಷಕ್ತನೊಬ್ಬನು ಛೇದಿಸಲ್ಪಡುವನು ಅಂತ ಹೇಳ್ತಾರೆ ಅಂದ್ರೆ ಅಭಿಷಕ್ತನು ಯಾವಾಗ ಛೇದಿಸಲ್ಪಡೋದು ಅರವತ್ತೆರಡು ವಾರಗಳಾದ ಮೇಲೆ ಏನ್ ಅಭಿಷಕ್ತನು ಛೇದಿಸಲ್ಪಡ್ತಾರಂತೆ ಅಲ್ದರ ಸರಿ ಅಭಿಷಕ್ತನು ಹಾಗಾದ್ರೆ ಅರವತ್ತೆರಡು ವಾರದ ಅಂತ್ಯದಲ್ಲಿ ಏನಾಗ್ಬಿಡ್ತಾರಂತೆ ಅಲ್ಲಿ ಅಲ್ಲಿ ಏನಂತಾರೆ ಪ್ರಾಣ ಕಳ್ಕೊಂಡ್ಬಿಡ್ತಾರೆ ಛೇದಿಸಲ್ಪಟ್ಟರಂಗ ಅವ್ರು ಸಮರಿಸಲ್ಪಡ್ತಾರೆ ಅವ್ರು ಸಾಯಲ್ಪಡ್ತಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಹೇಳ್ಬಿಟ್ಟು ಇಪ್ಪತ್ತೇಳನೇ ವಾಕ್ಯದಲ್ಲಿ ಒಂದು ಪದ ಹೇಳ್ತಾರೆ ದಯವಿಟ್ಟು ಇಪ್ಪತ್ತೇಳು ಯಾರಾದ್ರು ಓದ್ರಿ ನೋಡೋಣ ಇಪ್ಪತ್ತೇಳನೇ ವಾಕ್ಯ ಇಪ್ಪತ್ತೇಳು ಆ ಪ್ರಭುವು ಒಂದು ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು ಅರ್ಧವಾರ ಯಜ್ಞವೇದಿಗಳನ್ನು ನಿಲ್ಲಿಸುವನು ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಒಬ್ಬ ಘಾತಕನ್ನು ಆರಿ ಬಂದು ನಿಶ್ಚಿತ ಪ್ರಲಯವು ಅವನನ್ನು ಮುನುಗುವ ತನಕ ಹಾಳು ಮಾಡುವನು ಸರಿ ಏನ್ ಹೇಳ್ತಾರೆ ಆ ಪ್ರಭು ಒಂದು ವಾರದ ಮಟ್ಟಿಗೆ ಬಹು ಜನ ನಂಗೆ ಒಡಂಬಡಿಕೆ ಮಾಡ್ಕೊಂತಾರಂತೆ ಅರ್ಧ ವಾರಗಳಲ್ಲಿ ಅಂದ್ರೆ ವಾರದ ನಡುವೆನೆ ಯಜ್ಞ ನೈವೇದ್ಯಗಳಲ್ಲಿ ಏನ್ ಮಾಡ್ತಾರಂತೆ ನಿಲ್ಸ್ಬಿಡ್ತಾರಂತೆ ಇವಾಗ ಹೆಂಗಪ್ಪ ಇದು ಸಾಧ್ಯ ಯಾವ ಅರ್ಧ ವಾರ ಬಗ್ಗೆ ಹೇಳ್ತಾರೆ ಯಾವ ಒಂದು ವಾರ ಬಗ್ಗೆ ಹೇಳ್ತಾರೆ ಪ್ರಭು ಆಗಿರೋ ಮಸೀನು ಏಳು ವಾರಗಳ ನಂತರ ಬರ್ತಾರೆ ಅಂತ ಹೇಳ್ತಾರೆ ಆಮೇಲೆ ಸಾಯದಿ ಅರವತ್ತೆರಡು ವಾರ ಅಂತ ಹೇಳ್ತಾರಲ್ಲ ಇವಾಗ ಅರವತ್ತೆರಡು ವಾರಗಳ ನಂತರ ಇದಾಗದ ಅಥವಾ ಅರವತ್ತೆರಡು ವಾರಕ್ಕಿಂತ ಮುಂಚೆ ಆಗದ ಅಂತ ನೋಡ್ಬೇಕಾದ್ರೆ ಇದು ನಮ್ಗೆ ಕನ್ನಡದ ಸತ್ಯವೇದಲ್ಲ ಹೋದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾರೆ ಯಾಕಪ್ಪ ಅಂದರೆ ಇಲ್ಲಿ ಒಂದು ಮಾತು ನಮ್ಗೆ ಏನಪ್ಪಾ ಕೊಟ್ಟಿದ್ದಾರೆ ಅಂತಂದ್ರೆ ಏಳು ವಾರಗಳು ಮತ್ತೆ ಅರವತ್ತೆರಡು ವಾರಗಳು ಅಂತ ಏನು ಮಾಡಿದ್ರೆ ಇದು ಬೇರೆ ಬೇರೆ ಮಾಡಿ ಏನು ಮಾಡಿದ್ರೆ ನಮಗೆ ಕೊಟ್ಟಿದ್ದಾರೆ ಅಲ್ಲರಾ ಆ್ಯಕ್ಚುಲಿ ಇದು ಇಂಗ್ಲಿಷ್ ಅಲ್ಲಿ ಅಂದ್ರೆ ಕರೆಕ್ಟ್ ಆಗಿ ಬರ್ತಾರೆ ಇಂಗ್ಲೀಷಲ್ಲಿ ಯಾರು ಓದ್ತೀರಾ ಯಾರು ಓದೋಕಾಗ್ತಾರ ಸ್ಕ್ರೀನಲ್ಲಿ ಇರೋದು ನಾನೇ ಓದ್ಲಾ ಯಾರು ಓದ್ಬೋದಾ ಸ್ಕ್ರೀನ್ ಇರೋದು ಕನ್ನಡದಕ್ಕೂ ಇಂಗ್ಲೀಷ್ಗೂ ವ್ಯತ್ಯಾಸ ಇದೆ ಈ ವಾಕ್ಯ ಓದಿ ಇಂಗ್ಲಿಷ್ ಇಲ್ಲಿ ಯಾರು ಗೊತ್ತಾಗ್ತಾರೆ ಯಾರು ಓದ್ತೀರಾ ಶ್ವೇತಾ ಸ್ಟರ್ ಓದ್ಬೋದಾ ಸ್ಟರ್ ಆಗ್ತದ ಸ್ಕ್ರೀನ್ ಅಲ್ಲಿ ಇರೋದು ನೋ ದೇ ಫೋರ್ ಐ ಅಂಡರ್ಸ್ಟ್ಯಾಂಡ್ ದಟ್ ಫ್ರಮ್ ದ ಗೋಯಿಂಗ್ ಫಾರ್ ಆಫ್ ದಿ ಕಮಾಂಡ್ಮೆಂಟ್ ಟು ರಿಸ್ಟೋರ್ ಅಂಡ್ ಟು ಬಿಲ್ಡ್ ಜಸ್ಲೈಮ್ ಅನ್ ಟು ದ ಮೆಸಿಯಾ ದ ಪ್ರಿನ್ಸ್ ಶಾಲ್ ಬಿ ಸೆವೆನ್ ವೀಕ್ಸ್ ಅಂಡ್ ತ್ರೀ ಸ್ಕೋ ಅಂಡ್ ಟೂ ವೀಕ್ಸ್ ಸ್ಟ್ರೀಟ್ ಅಗೇನ್ ಇಂಗ್ಲೀಷ್ ಅಲ್ಲಿ ಒಂದು ವ್ಯತ್ಯಾಸ ಬಂತು ಏನ್ ಹೇಳ್ತಾರೆ ಅಂದ್ರೆ ಏಳು ವಾರಗಳು ಮತ್ತು ಅರವತ್ತೆರಡು ವಾರಗಳಂತ ಒಂದೇ ಸರಿ ಕೂಡ್ಸಿ ಏನ್ ಮಾಡ್ತಾರೆ ಹೇಳ್ತಾರೆ ಕನ್ನಡದಲ್ಲಿ ಹಂಗೆ ಬಂತ ಅಂದ್ರೆ ಏಳು ವಾರಗಳಾದ್ಮೇಲೆ ಮಸಿಯಾ ಕಾಣಿಸ್ಬೇಕು ಅರವತ್ತೆರಡು ವಾರವ್ರಿಗೂ ಇರ್ಬೇಕು ಅಂತ ಹೇಳ್ತಾರೆ ಕನ್ನಡದಲ್ಲಿ ಹಂಗೆ ಬರ್ಲಿಲ್ಲ ರೀ ಇಂಗ್ಲೀಷ್ ಕನ್ನಡದಲ್ಲಿರುವಂತ ವ್ಯತ್ಯಾಸ ಈ ಪ್ರವಾದನೆ ಮಾತನೇ ಅದ್ಲಾ ಬದ್ಲಿ ಮಾಡ್ಬಿಡ್ತಾರೀ ನಂಗ್ರ ಇಲ್ಲಿ ಹೇಳ್ತಾರದ ಏನಪ್ಪಾ ಅಂತಂದ್ರೆ ಎರುಸುಲೇಮ್ ಜೀರ್ಣೋದ್ಧಾರವಾಗಿ ಕಟ್ಟಲ್ಪಟ್ಟು ಮಸಿಯಾ ಬರುವ ತನಕ ಎಷ್ಟು ವಾರಗಳಾಗ್ಬೇಕು ಅಂತಂದ್ರೆ ಏಳು ವಾರ ಮತ್ತು ಅರವತ್ತೆರಡು ವಾರ ಅಂದ್ರೆ ಟೋಟಲ್ ಆಗಿ ಅರವತ್ತೊಂಬತ್ತು ವಾರಗಳಾಗಿದ್ಮೇಲೆ ಮಸಿಯಾ ಏನಾಗ್ತಾರೆ ಅಲ್ಲಿ ಕಾಣಿಸ್ಕೊಂತಾರೆ ಅಂತ ಹೇಳ್ತಾರದು ಸರಿ ಬ್ರದರ್ ಇದು ಅರವತ್ತೊಂಬತ್ತು ವಾರ ಅಂತ ಒಂದ್ಸಿದ ಹಾಕ್ಬೋದಾಯ್ತಲ್ಲ ಯಾಕೆ ಇದು ಬೇರೆ ಬೇರೆ ಮಾಡ್ ಹಾಕಿದ್ದಾರೆ ಅಂತಂದ್ರೆ ದಾನಿಯಲ್ಲೂ ಈ ಪತ್ರಿಕೆನ ಬರಿಬೇಕ್ರೆ ಬಾಬಿಲೋನಲ್ಲಿ ಬರ್ತಿದ್ರಿ ಬಾಬಿಲೋನ್ ಚೆನ್ನಾಗಿ ಗೊತ್ತು ಬಾಬಿಲೋನ್ ಅಂದರೆ ಈ ಕಾಲದಲ್ಲಿ ಕಾಲದಲ್ಲಿರೋಂಥ ಏನ್ರಿ ಇರಾಕ್ ಅದರ ಅವರೆಲ್ಲ ಏನ್ರಿ ಈ ಒಂದು ಸಾಮಾನ್ಯವಾಗಿ ಈ ಉರ್ದು ಲ್ಯಾಂಗ್ವೇಜ್ ಅಥವಾ ಅರೇಮಿಕ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ ಅದರ ಆ ಕಾಲದಲ್ಲಿ ಇರೋಂಥ ಒಂದೇನ್ರಿ ಈ ಬ್ಯಾಬಿಲೋನ್ ಲ್ಯಾಂಗ್ವೇಜ್ ಏನು ಮಾಡ್ತಾರೋ ಅವ್ರು ನಂಬ್ತಾ ಇದ್ರು ಅದರ ಆ ಕಾಲದಲ್ಲಿ ಅವ್ರು ಅವರು ವಾಸ ಮಾಡಿರೋಂಥ ಒಂದು ಸಮಾಜ ಹಂಗಿತ್ತು ಯಾಕೆ ಚಿಕ್ಕ ವಯಸ್ಸಿನಲ್ಲಿ ಬೆಳೆದಿದ್ದಲ್ಲಿ ಅಲ್ಲಿ ಬೆಳೆದಿದ್ದು ಅದರ ಸರಿ ಇವರೆಲ್ಲ ಬರೀಬೇಕಾದ್ರೆ ಯಾವ ಥರ ಬರೆಯೋರು ಇವಾಗ ಈಗ ಅವರು ಏನ್ರಿ ಟ್ವೆಂಟಿ ಫೈವ್ ಹೇಳಪ್ಪ ಹ ಅಥವಾ ಟ್ವೆಂಟಿ ಟೂ ಎಂತ ಹಿಂದಿಯಲ್ಲಿ ಹೇಳಿ ಅಂತಂದ್ರೆ ಅವ್ರು ಹೆಂಗ ಹೇಳ್ತಾರೆ ಇವಾಗ ಕನ್ನಡದಲ್ಲಿ ಇಪ್ಪತ್ತೆರಡು ಅಂತಂದ್ರೆ ಇಪ್ಪತ್ತೆರಡು ಅಂತ ಅನ್ಬಿಡ್ತೇವೆ ಅದ್ರ ಹಿಂದಿಯಲ್ಲಿ ಏನೋ ಬಾಯಿಸ್ ಕರೆಕ್ಟಾ ಬಾಯಿಸ್ ಇದೆ ಮುಸ್ಲಿಮ್ಸ್ ಅವ್ರು ಕೇಳಿ ಇಪ್ಪತ್ತೆರಡು ಹೇಳ್ತಾರೆ ಬಾಯಿಸ್ ಅಂತಾರ ಅವರು ಏನ್ ಹೇಳ್ತಾರೆ ಏನ್ ಹೇಳ್ತಾರೆ

ಸಿಕ್ಸ್ಟಿ ಟು ಏಳು ಪ್ಲಸ್ ಅರವತ್ತೆರಡು ಯಾಕೆ ಒಂದಿಸ ಅರವತ್ತೊಂಬತ್ತು ಹಾಕ್ಬೋದಾಯ್ತಲ್ಲ ಅವರು ಕಲ್ತಿರೋದ್ರಿಂದ ಅದನ್ನ ಮಾಡ್ತಾರೆ ಹಂಗೆ ಬರೀತಾರೆ ಅಂದ್ರೆ ಮಸ್ಯ ಬಂದು ಕಾಣಿಸ್ಕೊಳೋ ತನಕ ಅರವತ್ತೊಂಬತ್ತು ವಾರ ಆಗ್ಬೇಕಂತರಿ ಅಲ್ದರ ಇವಾಗ ಅರವತ್ತೊಂಬತ್ತು ವಾರ ಆಗಿದ್ಮೇಲೆ ಮಸ್ಯ ಒಂದು ವಾರ ಇರ್ತಾರಂತರಿ ಒಂದು ವಾರ ಅನೇಕ ಜನಗಳ ಒಡಂಬಡಿಕೆ ಮಾಡ್ಕೊತಾರಂತೆ ದೃಢವಾದ ಒಡಂಬಡಿಕೆ ಮಾಡ್ಕೊತಾರಂತೆ ಆದ್ರೆ ಇದು ಅರ್ಥಗಳು ನೋಡೋಣ ಸ್ವಲ್ಪ ಕ್ಷಣದಲ್ಲಿ ಹೇಳ್ತೀನಿ ಅದೇ ಫಸ್ಟ್ ಇದು ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ ವಾಕ್ಯ ಏನ್ ಹೇಳ್ತೇನೆ ಫಸ್ಟ್ ನೇರವಾಗಿ ಅರ್ಥ ಮಾಡ್ಕೊಳ್ಳೋಣ ಆಮೇಲೆ ಇದು ಒಳ ಅರ್ಥಗಳು ನೋಡೋಣ ಸರಿ ಇವಾಗ ಈ ಇದೇ ವಾಕ್ಯ ಕನ್ನಡದಲ್ಲಿ ರೀಟ್ರಾನ್ಸ್ಲೇಷನ್ ಮಾಡಿ ಹಾಕಿದ್ರೆ ಹೇಗೆ ಬರಬೇಕು ಅಂದರೆ ಇಲ್ಲಿ ಬರ್ಬೇಕು ಓದ್ತೀನಿ ಕೇಳಿ ಹಾ ಅದರಿಂದ ನೀವೇನಪ್ಪ ತಿಳಿದುಕೊಳ್ಬೇಕು ಅಂತಂದ್ರೆ ಏನ್ ರೀ ಇಪ್ಪತ್ತೈದನೇ ವಾಕ್ಯದಿಂದ ಏನಪ್ಪಾ ಹಾ ಇದನ್ನು ತಿಳಿದು ಮಂದಟ್ಟು ಮಾಡಿಕೊ ಎರುಸುಲೇಮ್ ಜೀರ್ಣೋದರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿ ಹೊರಡುವುದರಿಂದ ಅಭಿಷಿಕ್ತನಾಗಿರೋಂಥ ಪ್ರಭು ಬರೋದ್ರೊಳಗಡೆ ಏಳು ವಾರಗಳು ಅರವತ್ತೆರಡು ವಾರಗಳು ಕಳಿಯಬೇಕು ಅಂತ ಬರ್ಬೇಕು ಆ್ಯಕ್ಚುಲಿ ಅವಾಗ ಹೆಂಗಿದೆ ಕ್ಲೀಗ್ನಾಗೆ ಏಳು ವಾರಗಳು ಅರವತ್ತೆರಡು ಅಂದ್ರೆ ಏನ್ರಿ ಅರವತ್ತೊಂಬತ್ತು ವಾರಗಳು ಕಳಿಯಬೇಕು ಅರವತ್ತೊಂಬತ್ತು ಆ ಏಳು ವಾರಗಳು ಅರವತ್ತೆರಡು ವಾರಗಳು ಮುಗಿದ ನಂತರ ಮಸಿಯಾ ಏನ್ರಿ ಛೇದಿಸಲ್ಪಡಬೇಕು ಅಂತ ಎಷ್ಟು ಕ್ಲಿಯರ್ ಆಗಿ ಅರ್ಥಭರಿತವಾಗಿ ಬರ್ತಾ ಅಂದ್ರೆ ಮಸಿಯಾ ಬಂದ್ಬಿಟ್ಟು ಅರವತ್ತೊಂಬತ್ತನೇ ವಾರದಲ್ಲಿ ಅವ್ರು ಕಾಣಿಸ್ಕೊಳೋದು ಅರವತ್ತೊಂಬತ್ತು ವಾರದ ನಂತರನೇ ಏನು ಮಾಡೋದು ಅವ್ರು ಛೇದಿಸಲ್ಪಡುವುದು ಮತ್ತೆ ಒಂದು ವಾರ ಅರವತ್ತೊಂಬತ್ತನೇ ವಾರದ ನಂತರ ಯಾವ ಛೇಜಿಸಲ್ಪಡ್ತಾರೆ ಅಂತ ಇಮಿಡಿಯೆಟ್ ಆಗಲ್ಲ ಬಂದಿದ ತಕ್ಷಣ ಎಸ್ಬಿಟ್ರ ಅಂದ್ರೆ ಇಲ್ಲ ರೀ ಅವರು ಒಂದು ವಾರ ಅನೇಕ ಜನಗಳ ಹತ್ರ ಒಡಂಬಡಿಕೆ ಮಾಡ್ಕೊತಾರಂತೆ ಆದರೆ ವಾರದ ನಡುವೆ ಯಜ್ಞ ನೈವೇದ್ಯಗಳೆಲ್ಲ ಏನು ಮಾಡ್ತಾರಂತೆ ಅವರು ನಿಲ್ಲಿಸ್ಬಿಡ್ತಾರಂತೆ ಅಲ್ದರ ಅಂದ್ರೆ ಇದು ಏನು ಇದು ಅರ್ಧ ವಾರ ಅಂತ ನೋಡ್ಬೇಕ್ರೆ ಈ ಮಸಿಯ ಏಸು ಕ್ರಿಸ್ತನು ಬ್ಯಾಪ್ಟಿಸಮ್ ತಗೊಂಡಿದ ನಂತರ ಅವರು ತನ್ನ ಮಿನಿಸ್ಟ್ರಿಯಲ್ಲಿ ಏನು ಕೆಲಸ ಮಾಡಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿರೋದು ಅಲ್ರ ಏನಪ್ಪ ಕೆಲಸ ಮಾಡಿದ್ರು ಅಂತಂದ್ರೆ ಏನ್ರಿ ಹಾ ಅಲ್ಲಿ ಹೇಳ್ತಾರಲ್ಲ ಇಲ್ಲಿ ದಾನೆಲ್ಲೋ ಒಂಬತ್ತು ಇಪ್ಪತ್ನಾಲ್ಕಲ್ಲಿ ಏನ್ರಿ ಹಾ ಅಧರ್ಮವನ್ನು ಕೊನೆಗಾಣಿಸಿ ಪಾಪಗಳನ್ನು ತೀರಿಸುವುದು ಅಪರಾಧವನ್ನು ನಿವಾರಿಸುವುದು ಸನಾತನ ಧರ್ಮವನ್ನು ಸ್ಥಾಪಿಸುವುದು ಕನಸನ್ನು ಪ್ರವಾದನೆಯ ನುಡಿಗಳನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು ಅತಿ ಪರಿಶುದ್ಧವಾದದನ್ನು ಅಭಿಷೇಕ ಮಾಡೋದು ಇವೆಲ್ಲ ಕೆಲಸಗಳನ್ನ ಏಸು ಕ್ರಿಸ್ತು ಒಂದು ವಾರದಲ್ಲಿ ಮಾಡಬೇಕಂತೆ ಅಂದ್ರೆ ಈಗ ಏನಪ್ಪ ಒಂದು ವಾರ ಯೇಸುಕು ಅಂದ್ರೆ ಬುಲೋತ ಬರೀ ಒಂದೇ ವಾರ ಇದ್ದ ಅದೇ ಬ್ರದರ್ ಮೂರುವರೆ ವರ್ಷ ಇದ್ರೆಲ್ಲ ಸೇವೆ ಮಾಡೋದಿಲ್ಲ ಮತ್ತೆ ಒಂದು ವಾರ ಅಂತ ಹೇಳ್ತಲ್ಲ ಹೇಗೆ ಅಂದ್ರೆ ಇದೇ ಮೇನ್ರಿ ಈ ಸಬ್ಜೆಕ್ಟ್ಗೆ ಇದೇ ಕೀ ಏನಪ್ಪಾ ಅಂದ್ರೆ ಹೋಗ್ಬೇಕು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಸತ್ಯವೇದ ಹುಡುಕಿ ನೋಡಿರಿ ಒಂದು ಇಲ್ಲದಂತಿರೋದು ಅಲ್ವರ ಏನಪ್ಪಾ ಅಂತ ಅಂದ್ರೆ ಈ ಒಂದು ಲ್ಯಾಂಗ್ವೇಜ್ ಬೈಬಲ್ ಅಲ್ಲಿ ಇದೆ ಏನಪ್ಪಾ ಲ್ಯಾಂಗ್ವೇಜ್ ಅಂದ್ರೆ ಪ್ರೊಫೆಕ್ಟಿಕ್ ಲ್ಯಾಂಗ್ವೇಜ್ ಪ್ರವಾದಿಗೆ ಒಂದು ದಿನ ಅಂದ್ರೆ ಎಷ್ಟು ವರ್ಷ ಅಂತ ನಾವು ಫಸ್ಟ್ ಕ್ಲಾಸಲ್ಲಿ ಓದಿದ್ರಿ ಔಟ್ ಸ್ಟೆಡ್ ಬೈಬಲ್ ಅಲ್ಲಿ ಅಲ್ಲರ ಅದನ್ನ ನೋಡೋಣ ಪ್ರವಾದಿಗೆ ಒಂದು ದಿನ ಅಂದ್ರೆ ಎಷ್ಟು ವರ್ಷ ಅಂತ ಮಾತ್ರ ಅಷ್ಟು ದಿವಸಗಳನ್ನು ತೀರಿಸಿದ ಮೇಲೆ ಬಲ ಮಗ್ಗುಲಲ್ಲಿ ಮಲಗಿಕೊಂಡು ಯಹುದ ವಂಶದವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕು ವರ್ಷ ಒಂದಕ್ಕೆ ಒಂದು ದಿನದ ಮೇರೆಗೆ ನಾಲ್ವತ್ತು ದಿನ ಅವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕೆಂದು ನಿನಗೆ ಗೊತ್ತು ಮಾಡಿದ್ದೇನೆ ನೋಡ್ರ ವರ್ಷ ಒಂದಕ್ಕೆ ಒಂದು ದಿನವನ್ನು ಏನ್ ಮಾಡಿದೀನಿ ಗೊತ್ತು ಮಾಡಿದ್ದೀನಿ ಅಂತ ಹೇಳ್ತಾರೆ ಅಲ್ರ ಎಜಿಕಲ್ಗೆ ಇದು ಒಂದು ಪಾಠ ಇದೆ ದೇವಸ್ಥರ್ ಯಾವಾಗ ನೋಡೋಣ ಎಜಿಕಲ್ ನಾಲ್ಕನೇ ದೇದ ಅದರ ಎರುಸ್ಲೆಮ್ಗೆ ಏನ್ ಹೇಳ್ತಾರೆ ನೀನು ಹೋಗಿ ಏನ್ರೆ ಎರುಸ್ಲೇಮ್ ಸಿಟಿಯ ಕಟ್ಕಟ್ಟೆಯಲ್ಲಿ ಏನ್ ಮಾಡೋ ಎಲ್ಲಾರು ಬಂದೆ ನೀಡಿ ನೀನು ನೀನು ಒಂದ್ ಕಡೆ ತಲೆ ಹಾಕೊಂಡು ಮಲ್ಕು ಅಂತ ಹೇಳ್ತಾರೆ ಎಷ್ಟು ದಿನ ಮಲಗಬೇಕು ದೇವ್ರೆ ಅಂತಂದ್ರೆ ನೀನು ನಲವತ್ತು ದಿವಸ ಮಲಗ್ಬೇಕು ಅಂತ ಹೇಳ್ತಾರೆ ಒಂದೇ ಕಡೆ ತಿರುಗಿ ಮಲಗಬೇಕು ಈ ಕಡೆ ತಿರ್ಗಂಗಿಲ್ಲ ಏನ್ ಮಾಡ್ಕೋ ಚಿಕ್ಕದಾಗ ಒಂದು ಒಂದು ಚಿಕ್ಕದಾಗ ಒಂದು ಕಲ್ಲಿಟ್ಬಿಟ್ಟು ಆ ಸುತ್ತಲೂ ಒಂದು ಕಬ್ನದೊಂದು ಒಂದು ಅಹ್ ತಗಡಿ ಇಟ್ಬಿಟ್ಟು ನೀನ್ ಮಲ್ಕು ಅಂತ ಹೇಳ್ತಾರೆ ಯಾಕೆ ದೇವ್ರಿಗೆ ಮಲ್ಬೇಕು ಅಂದ್ರೆ ನೋಡಪ್ಪಾ ನೀನ್ ಯಾವ ತರ ನಲ್ವತ್ತು ದಿನ ಮಲ್ಗಿದ್ಯೋ ನಲ್ವತ್ತು ವರ್ಷ ಅವ್ರಿಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ ನೀನ್ ಯಾವ ತರ ಐನೂರ ತೊಂಬತ್ತು ದಿವಸಗಳು ಮಲಗಿದ್ಯೋ ಐನೂರ ತೊಂಬತ್ ವರ್ಷ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ ಅವ್ರಿಗೆ ಅದರ ಅಂದ್ರೆ ಪ್ರವಾದಿಗೆ ಏನ್ ಹೇಳ್ತಾರೆ ಅಂದ್ರೆ ನೀನ್ ತರ ಒಂದೊಂದು ದಿನ ಮಲಗಿದ್ಯೋ ಇದು ಯಹುದಿಯರ ಲೆಕ್ಕಕ್ಕೆ ಒಂದೊಂದು ವರ್ಷ ಅಂತ ಹೇಳ್ತಾರೆ ಅಂದ್ರೆ ಪ್ರವಾದಿಗೆ ಒಂದು ದಿನ ಅಂದ್ರೆ ಒಂದು ವರ್ಷದ ಲೆಕ್ಕ ಅಂತ ಅರ್ಥ ಇವಾಗ ಇದು ಕೋಡ್ ಇದು ಬೈಬಲ್ ಇರೋದ್ರ ಡಿಕೋಡ್ ಮಾಡೋದಕ್ಕೆ ಕೋಡ್ ಅದರ ಇವಾಗ ಎ ಟಿ ಎಂ ಕಾರ್ಡ್ ಹಾಕ್ರೆ ಅದು ದುಡ್ಡು ಎತ್ಕೊಬೇಕಾರೆ ಪಾಸ್ಕೋಡ್ ಬೇಕಲ್ಲ ಇದು ಪಾಸ್ಕೋಡ್ ನೋಟಿ ಪಾಸ್ಕೋರ್ಡ್ ಏನಪ್ಪಾ ಅಂದ್ರೆ ಪ್ರವಾದಿಗೆ ಒಂದ್ ದಿನ ಅಂದ್ರೆ ಒಂದು ವರ್ಷ ಇವಾಗ ದಾನ್ಯ ಹೇಳ್ತಾರೆ ಎಪ್ಪತ್ತು ವಾರಗಳ ಅಂತ ಹೇಳ್ತಾರೆ ಅದ್ರ ನೇರವಾಗಿರತ್ತೆ ಎಪ್ಪತ್ತು ವಾರನ ಅಂದ್ರೆ ಇಲ್ಲಾರೆ ಈ ಎಪ್ಪತ್ತು ವಾರನ ದಯವಿಟ್ಟು ಎಲ್ಲರೂ ಗಮಿಸಿ ಈ ಎಪ್ಪತ್ತು ವಾರನ ನಾವು ದಿನಗಳಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗ್ತಾರೆ ಅಂದ್ರೆ ನಾನೂರ ತೊಂಬತ್ತು ದಿವ್ಸ ಬರ್ತದ್ರಿ ಒಂದು ವಾರದಲ್ಲಿ ಏನ್ರಿ ಎಷ್ಟ್ ಬರ್ತಾರೆ ಏಳ್ ದಿನ ಆತರ ಎಪ್ಪತ್ತು ವಾರ ಅಂತಂದ್ರೆ ಎಷ್ಟಾಯ್ತು ಹ ನಾನೂರ ತೊಂಬತ್ತು ದಿವ್ಸಗಳು ಆಯ್ತು ಏನ್ ನೋಡಿದ್ರಿ ಒಂದಿನ ಅಂದ್ರೆ ಏನ್ರಿ ಒಂದು ವರ್ಷ ಹಂಗಾದ್ರೆ ನಾನೂರ ತೊಂಬತ್ತು ದಿವ್ಸಗಳು ಅಂತಂದ್ರೆ ಆಕ್ಚುಲಿ ನಾನೂರ ತೊಂಬತ್ತು ವರ್ಷಗಳು ಅಂತ ಅರ್ಥ ಅಲ್ದರ ಹಂಗಂದ್ರೆ ನಾನೂರ ತೊಂಬತ್ತು ದಿವಸಗಳು ಅಂತಂದ್ರೆ ಅಲ್ಲಿ ನೋಡಿದ್ರಿ ಅರವತ್ತೆಂಬತ್ತು ವಾರಗಳ ಮನೆ ಮಸಿಯಾ ಅಂತ ನೋಡಲ್ಲ ಅದೇನರ್ಥ ಅಂದ್ರೆ ನಾನ್ನೂರ ಎಂಬತ್ ಮೂರು ನಂತರ ಮಸಿಯಾ ಕಾಣಿಸ್ಕೊಂತಾರೆ ಅಂದ್ರೆ ಏನರ್ಥ ನಾನೂರ್ ಎಂಬತ್ ಮೂರು ವರ್ಷಗಳ ನಂತರ ಏಸು ಕ್ರಿಸ್ತು ಏನ್ ಮಾಡ್ತಾರೆ ಎರುಸುಲೇಮ್ಗೆ ಒಂದು ಆಜ್ಞೆ ಕೊಟ್ಟಲ್ಲ ಅದರಿಂದ ಯೇಸು ಕ್ರಿಸ್ತು ಮೊದಲೇ ಬರುವಿಕೆಯಲ್ಲಿ ಬ್ಯಾಪ್ಟಿಸಮ್ ತೊಗೊಂಡ ತನಕ ನಾನೂರ ಎಂಬತ್ ಮೂರು ವರ್ಷಗಳು ಕಲಿಬೇಕು ಅಂತ ದಾನ್ ಹಿಡ್ಗೆ ಮಾಡ ಪ್ರವಾದ್ನಲ್ಲಿ ನೋಡ್ಸ್ಬಿಟ್ಟವ್ರಿ ಅದರ ಸರಿ ಇವಾಗ ನಾವು ಕ್ಯಾಲ್ಕುಲೇಟ್ ಪೋಡಣ ಕರೆಕ್ಟ್ ಆಗಿ ಯೇಸುಕುಮ್ ಬ್ಯಾಪ್ಟಿಸಮ್ ಬರ್ತದ ಅಂತ ಅದರ ನೋಡ್ರಿ ಇದ್ರಿ ಏನ್ರಿ ಎರುಸಲೇಮ್ ಜೀರ್ಣೋದ್ಧಾರವಾಗಿ ಕಟ್ಟಲ್ಪಟ್ಟ ದಿನದಿಂದ ಏನ್ರಿ ಅಭಿಶಕ್ತನಾಗಿರೋ ಮಸಿಯಾ ಬರುವ ತನಕ ಏನ್ರಿ ಅರವತ್ತೊಂಬತ್ತು ವಾರಗಳು ಅಂದ್ರೆ ನಾನೂರ ಎಂಬತ್ಮೂರು ವರ್ಷಗಳು ಕಳಿಬೇಕು ಅಂತ ಹೇಳ್ತಾರೆ ಅದಾದಮೇಲೆ ಮಸಿಯಾ ಕರೆಕ್ಟ್ ಆಗಿ ಬರ್ತಂತೆ ಬಂದಿದ ನಂತರ ಒಂದು ವಾರ ಅವ್ರೇನ್ ಮಾಡ್ತಂತೆ ಬಹು ಜನಗಳ ಜೊತೆಗೆ ಜನ್ಗಳು ಇಸ್ರೇಲ್ ಜನ್ ಒಡಂಬಿಕೆ ಮಾಡ್ಕೊಂತಾರೆ ಆದ್ರೆ ಇಸ್ರೇಲ್ ಜನಗಳು ಪೂರ್ತಿ ಒಂದ್ ವಾರ ಅವ್ರಿಗೆ ವಾಸ ಮಾಡಕ್ ಬಿಡೋದಿಲ್ಲ ಒಂದ್ ವಾರ ದಿನ ಅಂದ್ರೆ ಏಳು ವರ್ಷ ಯೇಸು ಕ್ರಿಸ್ತನ್ಗೆ ಬೂಲತ್ತಲೆ ವಾಸ ಮಾಡಕ್ಕೆ ಬಿಡೋದಿಲ್ಲ ಆ ವಾರದ ನಡುವೆ ವಾರದ ನಡುವೆ ಅಂತಂದ್ರಿ ಏನೇ ಮೂರುವರೆ ದಿನ ಮೂರುವರೆ ವರ್ಷದ ಅಂತ್ಯದಲ್ಲೇ ಮೂರುವರೆ ವರ್ಷದಲ್ಲೇ ವಾರದ ನಡುವೆನೆ ಅವರು ಸಮರಿಸಲ್ಪಡ್ತಾರೆ ಯೇಸು ಕ್ರಿಸ್ತನ ಅದಕ್ಕೆ ಮೂರುವರೆ ವರ್ಷದ ಅಂತ್ಯದಲ್ಲಿ ಶಿಲ್ವೆ ಹಾಕ್ಬಿಟ್ರು ಅದಕ್ಕೆ ಯೇಸು ಕಿಸು ಸೇವೆ ಮಾಡಿರೋಂಥ ಸಮಯ ಎಷ್ಟಪ್ಪ ಅಂದ್ರೆ ಮೂರುವರೆ ವರ್ಷ ಈ ಪ್ರವಾದನೆ ಮುಖಾಂತರ ನಮ್ಗೆ ಸಿಕ್ಕೋದು ಇಡೀ ಬೈಬಲ್ ಹುಡುಕಿದ್ರೆ ಹುಡುಕುದ್ರೆ ಯೇಸು ಕಿಸ್ಸು ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಮಿನಿಸ್ಟ್ರಿ ಮಾಡೋ ಅಂತ ಅಲ್ಲಿ ಎಲ್ಲೂ ವಾಕ್ಯ ಇದ್ದಾರೆ ಇದೊಂದೇ ಪ್ರವಾದನೇ ರೀ ನೋಡಿ ಯೇಸು ಕಿಸ್ಸು ವಾರದ ನಡುವೆನೇ ಅದರ ವಾರದ ಅಂತ್ಯವರೆಗೂ ಇಲ್ಲಾರೀ ವಾರದ ನಡುವೆನೇ ಸಮರ್ಸಲ್ಪಟ್ರು ತನಗೇಸು ಕಸು ಸಾಯಿಲ್ಲ ಅದೇ ಹೇಳೋದು ಪ್ರವಾದನೆ ತನಗಾಗಲ್ಲ ಜನರಿಗೋಸ್ಕರ ಸಾಯ್ತಾರೆ ಅಂತ ಅಂದ್ಬಿಟ್ಟು ಅಲ್ಲರಾ ಹಾಗೆ ಯೇಸು ಕಸು ತ್ರೀ ಅಂಡ್ ಹಾಫ್ ಇಯರ್ಸ್ ಮಿನಿಸ್ಟ್ರಿ ಮಾಡಿದ್ರು ಸರಿ ಇವಾಗ ಇವಾಗ ಈ ಯಾವ ಪೀರಿಯಡ್ ಇದು ನಮ್ಮ ಕ್ಯಾಲೆಂಡರ್ ಎಷ್ಟೇ ವರ್ಷ ಅಂತ ನಾ ಇವಾಗ ಅದರ ಸರಿ ಅವಾಗ ನೋಡ್ಬೇಕಾದ್ರೆ ಫಸ್ಟ್ ಏನ್ ಹೇಳ್ತಾರೆ ಎರುಸುಲೆಮ್ ಜೀರ್ಣೋದಾರವಾಗಿ ಕಟ್ಟಲ್ಪಟ್ಟವಾಗ ಅಂದ್ರೆ ಎರುಸುಲೇಮ್ಗೆ ಜೀರ್ಣೋದಾರವಾಗಿ ಕಟ್ಟಲ್ಪಟ್ಟಕ್ಕೆ ಪ್ರಮಾಣ ಕೊಟ್ಟಿದ್ ಯಾವಾಗ ಯಾರು ಕೊಟ್ಟರು ಅಂತಂದ್ರೆ ಎಜ್ರಾ ಕಾಲದಲ್ಲಿ ಏನ್ರಿ ಒಂದು ಪರ್ಮಿಷನ್ ನ ಕೊಡ್ತಾರೆ ಅದರ ಎಜ್ರಾ ಒಂದನೇ ಅಧ್ಯಯಲ್ಲಿ ಬರ್ತಾರೆ ಒಂದರಿಂದ ಮೂರು ನೀವು ಆಮೇಲೆ ಫ್ರೀ ಇರ್ಬೇಕಾರೆ ಹೋದ್ರಿ ಅದರ ಆದ್ರೆ ಅಲ್ಲಿ ಪರ್ಮಿಷನ್ ಕೊಡ್ಬೇಕಾದ್ರೆ ಎರುಸುಲೇಮ್ನ ಕಟ್ಟೋದಿಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ರೀ ಎರುಸುಲೆಮ್ ನಲ್ಲಿ ಕಟ್ಟೋದಿಕ್ಕೆ ಕಟ್ಟದಿಕ್ಕೆ ಏನ್ ಅಲ್ಲಿ ಪರ್ಮಿಷನ್ ಕೊಡ್ತಾರೆ ಅದಕ್ಕೆ ಎರುಸುಲೇಮ್ ತನ್ನ ತನ್ನಿಗೆ ಮನೆಯನ್ನು ಕಟ್ಟಿಸಲು ಏನ್ರಿ ನನಗೆ ಆಜ್ಞಾಪಿಸಿದನು ಅಂತ ಹೇಳ್ತಾರೆ ಅದರ ಮೂರ್ನೇ ಅಂದ್ರೆ ದೇವರು ಆಲೆಯನ್ನ ಕಟ್ಟೋದಕ್ಕೆ ಪರ್ಮಿಷನ್ ಕೊಟ್ರು ಆದ್ರೆ ಎರುಸುಲೇಮ್ನ ಕಟ್ಟಕಲ್ಲ ದಾನೆಲ್ಲ ಒಂಬತ್ತೈದ ಬರೋದೇನ್ರಿ ಎರುಸಲೇಮ್ನ ಕಟ್ಟೋದಿಕ್ಕೆ ಹೊರತು ಆಲೆಯನ್ನ ಕಟ್ಟೋದಿಕ್ಕಲ್ಲ ಸರಿ ಇವಾಗ ಈ ಇಸ್ರಾಗೆ ಕೊಟ್ಟಿದ್ದು ಏನಪ್ಪಾ ಅಂದ್ರೆ ಏನ್ರಿ ಆಲೆಯನ್ನ ಕಟ್ಟೋದಿಕ್ಕೆ ಆಲೆಯನ್ನ ಶೋಭಾಮಾನವಾಗಿ ಮಾಡೋದಕ್ಕೆ ಡೆಕೋರೇಟ್ ಮಾಡೋದಿಕ್ಕೆ ಪರ್ಮಿಷನ್ ಕೊಡ್ತಾರೆ ಹೊರತು ಆಲೆಯನ್ನಲ್ಲ ಒಂದೇ ಒಂದು ವಾಕ್ಯ ಓದ್ಬಿಡೋಣ ಎಸ್ರಾ ಸೆವೆನ್ ಟ್ವೆಂಟಿ ತ್ರೀ ಯಾರು ಓದ್ತೀರಾ ಎಸ್ರಾ ಸೆವೆನ್ ಚಾಪ್ಟರ್ ವರ್ಸ್ ಟ್ವೆಂಟಿ ತ್ರೀ ಅರಸನ ಮತ್ತು ಅವನ ಸಂತಾನದವರ ರಾಜ್ಯದ ಮೇಲೆ ಕೋಪ ಉಂಟಾಗದ ಹಾಗೆ ನೀವು ಪರಲೋಕ ದೇವರ ಆಜ್ಞಾನುಸಾರ ಮಾಡಬೇಕಾದದನ್ನೆಲ್ಲ ಯಾವ ಕೊರತೆಯೂ ಇಲ್ಲದೆ ಒದಗಿಸಿಕೊಡಬೇಕು ಇದಲ್ಲದೆ ಆ ದೇವಾಲಯದ ಇದಲ್ಲದೆ ಯಾವ ಕೊರತೆಯೂ ಇಲ್ಲದೆ ಒದಗಿಸಬೇಕು ಇದಲ್ಲದೆ ಆ ದೇವಾಲಯದ ಯಾಜಕ ಲೇವಿಯ ಗಾಯಕ ದ್ವಾರಪಾಲಕ ದಾಸ ಮುಂತಾದ ಸೇವಕರಲ್ಲಿ ಯಾವನಿಂದಾದರೂ ಕಪ್ಪ ತೆರಿಗೆ ಸುಂಕ ಇವುಗಳನ್ನು ವಸೂಲಿ ಮಾಡುವುದಕ್ಕೆ ನಿಮಗೆ ಅಧಿಕಾರವಿಲ್ಲ ಎಂಬುದಾಗಿ ತಿಳಿಸಲ್ ಇಲ್ಲಿ ಹೆಸರಾಗ್ ಹೇಳ್ತದ ಆಲಯದ ಬಗ್ಗೆ ಹೇಳ್ತಾ ಇರೋದು ಬರ್ತು ಏನ್ರಿ ಇಲ್ಲೂ ಕೂಡ ಹನ್ನೊಂದರಿಂದ ಹನ್ನೆರಡನೇ ವಾಕ್ಯಲ್ಲಿ ಹೋದರು ಅಲ್ಲಿ ಎರುಸಲೇಮು ಒಂದು ನಗರ ಕಟ್ಟದ ಬಗ್ಗೆ ಹೇಳ್ತಾ ಇಲ್ಲ ರೀ ಒಂದು ಗೋಡೆಗಳನ್ನ ಕಟ್ಟದ ಬಗ್ಗೆ ಹೇಳ್ತಾ ಇಲ್ಲ ಏನ್ ಹೇಳ್ತಾರೆ ಎರುಸುಲೇಮ್ ಕಟ್ಟಲ್ಪಡ್ತಾರೆ ಆ ದಿನಗಳು ಎಂತ ದಿನಗಳಂತೆ ಭಯಂಕರವಾಗಿರೋ ಒಂದು ದಿನಗಳಂತೆ ಏನ್ ಮಾಡ್ತೀನಿ ನಾವು ಓದ್ತೀರಿ ಅಲ್ವಾ ಸೊ ಇಲ್ಲಿ ಈ ಪ್ರವಾದನೆ ಬಗ್ಗೆ ಹೇಳ್ತಿದೀನಿ ಅಂದ್ರೆ ಇಲ್ಲಾರಿ ಮತ್ತೆ ಇನ್ಯಾವ ಪ್ರವಾದನೆ ಬರೋದ್ರ ಅಂದ್ರೆ ಇನ್ನೊಂದು ಪ್ರವಾದನೆ ಕೊಟ್ಟಿದ್ದಾರೆ ನೆಹಿಮಿನ ಕಾಲದಲ್ಲಿ ಈ ಒಂದು ಪರ್ಮಿಷನ್ ಏನ್ ಮಾಡ್ತಾರೆ ಅರ್ಥರಕ್ಷಸ್ ರಾಜ ಏನ್ ಮಾಡ್ತಾರೆ ಅಂದ್ರೆ ಪರ್ಮಿಷನ್ ಕೊಡ್ತಾರೆ ನೆಹಿಮಿಯ ಒಂದನೇ ಅಧ್ಯಯಲ್ಲಿ ಬರ್ತಾರೆ ಎರಡರಿಂದ ನಾಲ್ಕು ನೀವು ಮನೆ ಫ್ರೀ ಇರ್ಬೇಕು ಓದಿ ಎದೆ ಏನ್ ಮಾಡ್ತಾರೆ ಅಂದ್ರೆ ತನ್ನ ಏನ್ ಪೌಳಿ ಗೋಡೆ ಎರಸಮ್ಗಿಂತ ಪೌಳಿ ಗೋಡೆ ಬಿದಿರದನ್ನು ನೆನ್ಸ್ಕೊಂಡು ಆ ಪಿತೃಗಳ ಸಮಾಧಿಗೆ ಯಾವುದೇ ರೀತಿ ಒಂದು ಆಶಯ ಇಲ್ದಿರೋದನ್ನು ಎನಿಸಿಕೊಂಡು ಏನಪ್ಪಾ ಮಾಡ್ತಾನೆ ದೇವತ ಪ್ರಾರ್ಥನೆ ವಿಜ್ಞಾಪನೆ ದಯವಿಟ್ಟು ದೇವರೇ ಪರಲೋಕದ ದೇವರೇ ದಯವಿಟ್ಟು ನಮ್ಮ ಪಾಪಗಳನ್ನ ಶಂಸೋ ಕೃಪೆ ಕೊಡು ದಯ ಕೊಡೋದು ಕೇಳ್ಕೊತಾರೆ ಹಿಂಗೆಲ್ಲ ಕೇಳ್ಕೊಂಡಿದ್ಮೇಲೆ ಏನು ಮಾಡ್ತಾರೆ ಅಂತಂದರೆ ಎರಡನೇ ಅಧ್ಯಾಯ ಬಂದಾದರೆ ಒಂದಿನ ರಾಜನ ಸನ್ನಿಧಾನದಲ್ಲಿ ನೆಹಮಿಯ ಹೋಗ್ತಾರೆ ಅವಾಗ ಏನಾಗ್ತಾರೆ ಈ ಮಾತುಗಳನ್ನ ಓದೋಣ ದಾನ್ ನೆಹೆಮಿಯ ಎರಡನೇ ಅಧ್ಯಾಯ ಒಂದರಿಂದ ಮೂರು ದಿ ನೆಹಮಿಯ ಎರಡನೇ ಅಧ್ಯಾಯ ಒಂದರಿಂದ ಮೂರು ದಯವಿಟ್ಟು ನಾನು ಅರಸನ ಪಾನ ಸೇವಕನಾಗಿದ್ದೇನು ಅರಸನಾದ ಅರ್ಥಶಸ್ತ್ರನ ಇಪ್ಪತ್ತೈದನೇ ವರ್ಷದ ಚೈತ್ರ ಮಾಸದಲ್ಲಿ ಅರಸನು ದ್ರಾಕ್ಷರಸ ಪಾನ ಮಾಡುವ ಹೊತ್ತಿನಲ್ಲಿ ನಾನು ದ್ರಾಕ್ಷರಸವನ್ನು ತಂದು ಅವನಿಗೆ ಕೊಟ್ಟೆನು ನಾನು ಅವನ ಸನ್ನಿಧಿಯಲ್ಲಿ ಹಿಂದೆ ಎಂದು ಖಿನ್ನನಾಗಿರಲಿಲ್ಲ ಅರಸನ್ನು ನನಗೆ ನೋಡ್ರಿ ಏನ್ ಹೇಳ್ತಾರೆ ಈ ಪದ ತುಂಬಾ ಇಂಪಾರ್ಟೆಂಟ್ ರೀ ಎಂದಿಗೋ ರಾಜನ ಸನ್ನಿಧಾನದಲ್ಲಿ ಈ ತರ ಖಿನ್ನನಾಗಿ ಇರ್ಲಿಲ್ಲ ಅಂತ ಹೇಳ್ತಾರೆ ಸರಿ ಈಗ ನೆಹಮಿ ಏನ್ ಕೆಲಸ ಮಾಡ್ತಾ ಇದ್ರು ಪಾನ ಸೇವಕ ಪಾನ ಸೇವಕ ಪಾನ ಸೇವಕ ಅಂದ್ರೆ ಏನು ಇವಾಗ ರಾಜ ಕುಡಿತಾ ಇರ್ತಾರೆ ರಾಜ ಹಂಗೆ ಕಪ್ಪು ಇಟ್ಕೊಂಡಿರ್ತಾರೆ ಇವ್ನ ಪಕ್ಕದ ಇಟ್ಕೊಂಡ್ ಬರೀ ಕಪ್ಪು ನಲ್ಲಿ ದ್ರಾಕ್ಷಾಸ ಹೋಯ್ತಾ ಇರೋದು ರಾಜ ಕುಡಿಸ್ತಾ ಕುಡಿ 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 ರಾಜಾ ಅಂತನಾ ಪಾನ ಪಾತ್ರ ಕಾರಣ ಹಾ ಪಾನ ಪಾತ್ರ ಇದ್ರೆ ಅದೇ ಪಾನ ಪಾತ್ರ ಅಂದ್ರೆ ಇವನು ಡ್ರಿಂಕ್ಸ್ ನುಯ್ಯೋದು ರಾಜ ಡ್ರಿಂಕ್ಸ್ ಹಾಕೊಂಡು ಕುಡಿತಾನೆ ಇರೋದು ರಾಜನ್ ಚೆನ್ನಾಗಿ ಕುಡಿಸೋ ಕೆಲ್ಸಾನ ಇವನು ಅಂದ್ರೆ ಇಲ್ಲ ರೀ ನಾವೆಲ್ಲ ಹಂಗೆ ಅರ್ಥ ಮಾಡ್ಕೊಂಡಿರೋದು ಸಮಯೆಲ್ಲ ಪಾನ ಪಾತ್ರ ನಿಂದ್ಕೊಂಬತ್ತಾರೆ ರಾಜನ್ಗೆ ಕುಡಿಯೋದಿಕ್ಕೆ ಯಾವಾಗೋ ಬೇಕಾಗಿರ್ತಾರೆ ಪಕ್ಕದಲ್ಲಿ ಬಾಟ್ಲಿ ಇಟ್ಕೊಂಡು ನಿಂತಿತ್ತಾರೆ ಟಕ ಟಕ ಹಾಕ್ಬಿಟ್ಟು ಕೊಡ್ತಾರೆ ಅದು ಡಾಕ್ಟರ್ ಡ್ರಕ್ ಕುಡೀರಿ 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 ಅಂತ ಹಿಂಗಿಲ್ಲ ರೀ ಪಾನ ಗಾರನು ಅಂದ್ರೆ ಏನಪ್ಪಾ ಅಂದ್ರೆ ರಾಜ ಏನೇ ಫುಡ್ ಫುಡ್ತಿಂದ್ರು ಇದನ್ನ ಮೊದಲು ಫಸ್ಟ್ ಯಾರು ತಿಂದು ಪರೀಕ್ಷೆ ಮಾಡಿ ಕೊಡಬೇಕು ಈ ಪಾನ ಪಾತ್ರೆಗಾರನು ಕೊಡಬೇಕಾಗಿತ್ತು ಅಂದ್ರೆ ಯಾಕಪ್ಪ ಇವ್ನ ಪಕ್ಕದಲ್ಲಿ ಯಾವಾಗ ಇಟ್ಕೊಂಡಿದ್ರು ಅಂತಂದ್ರೆ ರಾಜನ್ನ ಹೆಂಗಾರ ಮಾಡಿ ಸಾಯಿಸ್ಬೇಕು ಅಂತ ಶತ್ರುಗಳು ಏನ್ ಮಾಡ್ರು ಊಟದಲ್ಲಿ ವಿಷಗಳನ್ನ ಹಾಕೊಟ್ಬಿಡೋರು ಅದಕ್ಕೆ ಏನ್ ಮಾಡೋರು ಅಂದ್ರೆ ರಾಜ ತಿನ್ನೋದಕ್ಕಿಂತ ಮುಂಚೆ ಫಸ್ಟ್ ಅದ್ ಯಾರು ತಿನ್ಬೇಕು ಯಾರು ತಿನ್ಬೇಕು ತಿನ್ಬೇಕು ಯೋಚನೆ ಮಾಡಿ ಪಾನ ಪಾತ್ರಗಾರ ತಿನ್ಬೇಕು ಅಂತಂದ್ರೆ ಎಷ್ಟು ರಿಸ್ಕ್ ಅವನ್ಗೆ ಅಂದ್ರೆ ಅವನ್ ಯಾವತ್ತು ರಾಜನ್ ಸನ್ನಿಧಾನದಲ್ಲಿ ಮಖ ಕಳಕಳೆಯಾಗಿ ಇಟ್ಕೊಂಡಿರ್ಬೇಕ್ರಿ ಮಖ ನೋಡಿದ ತಕ್ಷಣ ಮಖದಲ್ಲಿ ಡೌಟ್ ಬರೋದು ಬೇಜಾರಾಗೋದು ಈ ತರ ಯಾವ್ದಾರ ಒಂದು ಫೀಚರ್ಸ್ ಕಂಡ್ಬಿಟ್ರೆ ರಾಜನ್ಗೆ ಡೌಟ್ ಬಂದ್ಬಿಡ್ತಾರ್ರಿ ರಾಜನ್ ಡೌಟ್ ಬಂದ್ರೆ ರಾಜ ಇಮೇಡ ತೆಗ್ರ ಅವ್ನ ಫಸ್ಟ್ ಏನಕ್ಕೆ ಸಾಯ್ಸಾಕ್ತಿ ಅಂತ ಆಗ್ನಕ್ ಕೊಟ್ಬಿಡ್ತಾನೆ ಅಂತ ಹೆವಿ ರಿಸ್ಕ್ ಜಾಬ್ ದೇಹಿಮೆ ಮಾಡ್ತಾರದು ಅದಕ್ಕೆ ವಾಕ್ಯದಲ್ಲಿ ಏನ್ ನೋಡೋರಿ ನಾನು ಏನ್ರಿ ಯಥಾ ಪ್ರಕಾರವಾಗಿ ಏನ್ ಮಾಡ್ತಾ ಇದ್ದೆ ರಾಜನ್ಗೆ ದ್ರಾಕ್ಷರಸನ್ನು ಕೊಡ್ತಾ ಇದ್ದೆ ನಾನು ಇಂದಿಗೂ ಖಿನ್ನನಾಗಿರ್ಲಿಲ್ಲ ವೆರಿ ಇಂಪಾರ್ಟೆಂಟ್ ಯಾವತ್ತು ಈ ತರ ಇರಬಾರ್ದ್ರಿ ಆರ ಅವತ್ತೇನಾಗಿದೆ ನೆಹಮಿಯಾ ತುಂಬಾ ಬೇಜಾರಾಗ್ಬಿಟ್ಟವನೇ ರಾಜನ್ ಸನ್ನಿಧಾನದಲ್ಲಿ ರಾಜ ನೆಹಿಮಿಯ ನೋಡ್ತಾನೆ ನೋಡ್ಬಿಟ್ಟು ಏನ್ ಮಾತಾಡ್ತಾನಂತೆ ಹೌದು ಇವಾಗ ವಾಕ್ಯ ಮುಂದಕ್ಕೆ ಇವಾಗ ಹ ಅರಸನ್ನು ನನಗೆ ನೀನು ಕಳೆಗುಂಜಿತವನ್ನಾಗಿ ಕಾಣುವುದೇಕೆ ನಿನಗೆ ದೇಹ ಅಲಸ್ಯವಿಲ್ಲವಲ್ಲ ಇದಕ್ಕೆ ಮನೋವೇದನೆಯ ಹೊರತು ಬೇರೆ ಕಾರಣವಲ್ಲ ಎಂದು ಹೇಳಲು ಮಹಾಭೀತಿ ಉಂಟಾಯಿತು ರಾಜ ನೋಡಿದ ತಕ್ಷಣ ಕಣ್ಣಿಡ್ಕೊಂಡ್ಬಿಡ್ತಾನ ಏನಪ್ಪಾ ಬೇಜಾರಾಗಿದ್ಯಾ ನೀನ್ ಯಾವತ್ತು ಈ ತರ ಇಲ್ವಲ್ಲ ಯಾಕ ಏನಾಯ್ತು ಅಂತ ಕೇಳ್ಬಿಟ್ಟು ಇವ್ನ ಕೇಳಿದ ತಕ್ಷಣ ನಿಹಿಮ್ ಏನಾಯ್ತಂತೆ ಮಹಾಭೀತಿ ಉಂಟಾಯ್ತು ಗಡ ಗೊಡ ನಡ್ಬಿಡ್ತಾನ್ರಿ ಎಲ್ಲಿ ತೋಣ ಸಾಯ್ ಅಂತ ಅಂತಂದ್ಬಿಟ್ಟು ಯಾಕಂದ್ರೆ ಇವ್ನೇ ಡಲ್ ಆಗಿದ್ದಾನಿವನ್ ಏನೋ ವಿಶಾಖ ಅಂತಾನೆ ಅರ್ಥ ಹುಷಾರಾಗಿರ್ಬೇಕು ಇವ್ನ ಅಂತ ಫಸ್ಟ್ ಇವ್ನ ಸಾಯಿಸ್ ಹಾಕಿಂತ ಆಗನೆ ಏನ್ ಮಾಡ್ತಾರೆ ಅಂದ್ರೆ ನೇಹಿಮಿಯ ತುಂಬಾ ಗಾಬರಿಯಿಂದ ಹಿಡಿದು ಬಿಟ್ಟು ಏನ್ ಮಾಡ್ತಾನೆ ಏನಾಯ್ತೋ ಸರಿ ಇವಾಗ ರಾಜ ಕೇಳ್ತಾನೆ ಏನು ಇದು ನೋಡಿದ್ರೆ ನಿನಗೇನೋ ನೀನ್ ಏನೋ ಬೇರೆ ಏನಿಲ್ಲ ಮನೋರೋಗ ಏನೋ ಇದೆ ತುಂಬಾ ಏನೋ ಬೇಜಾರಾಗಿದೆ ಏನಿದೆ ಹೇಳು ಅಂತ ಕೇಳ್ಕೊಂತಾನೆ ಅವಾಗ ಅವನೇನ್ ಮಾಡ್ತಾನೆ ಇರೋ ವಿಚಾರನ ಎಲ್ಲಾರು ಹೇಳ್ತಾನೆ ಏನ್ ಹೇಳ್ತಾನೆ ಓದ್ರಿ ಅಂತೀನಿ ಇಲ್ಲಿ ನಾಲ್ಕನೇ ವಾಕ್ಯ ಇಂದ ಐದನೇ ವಾಕ್ಯ ಓದಿಬದಾರ ಆಗ ಅರಸನು ನನ್ನನ್ನು ನಿನ್ನ ಅಪೇಕ್ಷೆ ಏನು ಎಂದು ಕೇಳಿದನು ನಾನು ಪರಲೋಕ ದೇವರನ್ನು ಪ್ರಾರ್ಥಿಸಿ ಅರಸನಿಗೆ ರಾಜ್ಯರ ಚಿತ್ರ ಮತ್ತು ತಮ್ಮ ಸೇವಕನು ತಮ್ಮ ದೃಷ್ಟಿಯಲ್ಲಿ ದಯ ಪಾತ್ರನಾಗಿದ್ದರೆ ನನ್ನ ಪಿತೃಗಳ ಸಮಾಧಿಗಳಿರುವ ಪಟ್ಟಣವನ್ನು ತಿರುಗಿ ಕಟ್ಟುವುದಕ್ಕೋಸ್ಕರ ಯಹುದ್ದೇಶಕ್ಕೆ ಹೋಗಲು ನನಗೆ ಅಪ್ಪಣೆಯಾಗಬೇಕು ಎಂದು ಹೇಳಿದೆನು ನೋಡ್ರಾ ಏನ್ ಕೇಳ್ಕೊಂತಾನೆ ಅಯ್ಯೋ ನಾನು ನಾನೇನಂತ ದಯ ನೋಡಿದ್ರೆ ದಯವಿಟ್ಟು ನಂಗೆ ಪರ್ಮಿಷನ್ ಕೊಡಿ ನಾನು ಪಿತೃಗಳ ದೇಶ ಮಾಡ್ತೀನಿ ಆ ಒಂದು ಕೋಟೆನ ಗೋಡೆ ಏನ್ ಮಾಡ್ತೀನಿ ನಾನು ಅದನ್ನ ಪಟ್ಟಣವನ್ನು ಕಟ್ಬಿಟ್ಟು ಬರ್ತೀನಿ ದಯವಿಟ್ಟು ಪರ್ಮಿಷನ್ ಕೊಡಿ ಅಂತ ರಾಜ ಏನ್ ಮಾಡ್ತಾರೆ ಸರಿ ಅಂತ ಅಂಬ ಪರ್ಮಿಷನ್ ಕೊಡ್ತಾನೆ ಪರ್ಮಿಷನ್ ಕೊಡೋದು ರೀ ಎಲ್ಲಾ ಮೆಟೀರಿಯಲ್ಸ್ ಕೊಟ್ಬಿಟ್ಟು ದಯವಿಟ್ಟು ಹೋಗ್ಬಿಟ್ಟು ನೀವು ಮಾಡು ಎರುಸುಲೇಮ್ನ ಕಟ್ಟಿಬಿಟ್ಟು ಬಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ರ ಇಲ್ಲೇ ಓದಿಂತೀನಿ ಎಂಟನೇ ವಾಕ್ಯ ರಾಜ ವನಪಾಲಕನಾದ ಆಸಾಫನ್ನು ದೇವಾಲಯದ ಕೋಟೆಯ ಬಾಗಿಲುಗಳು ಪಟ್ಟಣದ ಪೌಲಿಗೋಡೆ ನಾನು ಸೇರುವ ಮನೆ ಇವುಗಳಿಗೆ ಬೇಕಾಗುವ ತೊಲೆಗಳಿಗಾಗಿ ಮರಗಳನ್ನು ಕೊಡುವ ಹಾಗು ರಾಜರು ನನ್ನ ಕೈಯಲ್ಲಿ ಪತ್ರಗಳನ್ನು ದಯ ಮಾಡಬೇಕು ಎಂದು ಭಿನ್ನವಿಸಲು ನನ್ನ ದೇವರ ಕೃಪಾ ಹಸ್ತ ಪಾಲನೆ ನನಗಿದ್ದರಿಂದ ಅರಸನ್ನು ಅವುಗಳನ್ನು ನನಗೆ ಕೊಟ್ಟದ್ದಲ್ಲದೆ ನನ್ನನ್ನು ಸಾಗ ಕಳಿಸುವುದಕ್ಕೋಸ್ಕರ ಸೇನಾಧಿಪತಿಗಳನ್ನು ರಾಹುತರನ್ನು ಕಳುಹಿಸಿದನು ನೋಡ್ರ ಕಟ್ಟದಿಕ್ಕೆ ಪೌಳಿ ಗೋಡೆನ ಕಟ್ಟದಿಕ್ಕೆ ಎಲ್ಲ ಸಾಮಗ್ರಿ ಕೊಡ್ತಾರೆ ಈ ತರ ಹೋಗ್ಬಿಟ್ಟು ನೆಹಿಮೆಗೆ ಲೀವ್ ಕೊಡ್ತಾರೆ ಎಷ್ಟು ವರ್ಷ ಲೀವ್ ಕೊಡ್ತಾರೆ ಗೊತ್ತಾ ಹನ್ನೆರಡು ವರ್ಷ ಪೇಯ್ಡ್ ಲೀವ್ ಯಾವ ಕಂಪನಿಲೂ ಕೊಡಲ್ಲ ಹನ್ನೆರಡು ವರ್ಷ ಸ್ಯಾಲ್ರಿ ಕೊಟ್ಬಿಟ್ಟು ಹೋಗಪ್ಪ ನೀನು ಏನ್ ಮಾಡೋ ನೀನು ಕಟ್ಟು ಅಂತ ಹೇಳ್ತಾರೆ ಆದ್ರೆ ನೆಹಿಮಿಯ ಹನ್ನೆರಡು ವರ್ಷ ಕಟ್ಟಿಲ್ಲ ರೀ ಕೇವಲ ಐವತ್ತೆರಡು ದಿನದಲ್ಲಿ ಆ ಗೋಡೆನ ಮಾಡ್ತಾರೆ ಕಟ್ತಾರೆ ಹೆಂಗ್ ಕಟ್ತಾರೆ ಅಂದ್ರೆ ಅಲ್ಲಿ ಹೇಳ್ತಾರೆ ಬೈಬಲ್ ಪ್ರವಾದ ಏನು ಅಂತಾರೆ ಅದು ಬಹು ಕಷ್ಟ ಕಾಲ ಕಾಲ ಅಂತ ಹೇಳ್ತಾರೆ ಹೆಂಗ್ ಕಷ್ಟ ಕಾಲ ಅಂತಂದ್ರೆ ನೆಹಿಮಿಯ ಕಾಲದಲ್ಲಿ ಈ ಗೋಡೆನ ಕಟ್ಬೇಕಾದ್ರೆ ಒಂದು ಕೈನಲ್ಲಿ ಕತ್ತಿ ಹಿಡ್ಕೊಂಡು ಇನ್ನೊಂದು ಕೈನಲ್ಲಿ ಏನ್ ಮಾಡಂತೆ ಕಲ್ನ ಇಟ್ಬಿಟ್ಟು ಕಟ್ಟರಂತ ಐವತ್ತೆರಡು ದಿನಗಳಲ್ಲಿ ಇದನ್ನ ಕಟ್ತಾ ಅದಕ್ಕೆ ಓದನ ನೆಹಮಿಯ ನಾಲ್ಕನೇ ಅಧ್ಯಾಯ ಆರನೇ ಅಧ್ಯಾಯ ಹದಿನೈದನೇ ವಾಕ್ಯ ಅವಧಿ ಆಮ್ ನೆಹಿಮಿಯ ನಾಲ್ಕನೇ ಅಧ್ಯಾಯ ಹದಿನಾರಿಂದ ಹದಿನೆಂಟು ಓದನ ಹದಿನೈದನೇ ವಾಕ್ಯ ಅರಸನಾದ ದಾರ್ಯವೇಶನ ಆಳಿಕೆಯ ಆರನೇ ವರ್ಷದ ಫಾಲ್ಗುಣ ಮಾಸದ ಮೂರನೇ ದಿನದಲ್ಲಿ ಆಲಯವನ್ನು ಪೂರೈಸಿದರು ನೆಹಿಮಿಯ ಆರು ಹದಿನೈದು ಕರೆಕ್ಟಾ ಗೋಡೆಯು ಹ್ಮ್ ಗೋಡೆ ಗೋಡೆಯು ಗಾದ್ರದ ಮಾಸದ ಇಪ್ಪತ್ತೈದನೇ ದಿನದಲ್ಲಿ ತೀರಿತು ಅದನ್ನು ಕಟ್ಟುವುದಕ್ಕೆ ಒಟ್ಟು ಐವತ್ತೆರಡು ದಿನಗಳು ಹಿಡಿದವು ನೋಡ್ರ ಐವತ್ತೆರಡು ದಿನಗಳಲ್ಲಿ ಕೊಡ್ತಾರೆ ನೆಹಮಿಯ ಆರು ಹದಿನೈದು ಇವಾಗ ನೆಹಮಿಯ ನಾಲ್ಕ್ನೇ ಅಧ್ಯಾಯ ಹದಿನಾರರಿಂದ ಹದಿನೆಂಟು ಮೋಸ್ಟ್ಲಿ ವಿಜಯಕುಮಾರ್ ಇಷ್ಟವರು ಎಜ್ರಾ ಓದಿರ್ಬೇಕು ಪೇಜಿಂಗ್ ಗಾಳಿ ತಿರುಕುಬಿಟ್ಟಿತ್ತು ನೆಹಮಿ ಅವಧಿ ನಾಲ್ಕ್ನೇ ಅಧ್ಯಾಯ ಹದಿನಾರರಿಂದ ಹದಿನೆಂಟು ಅಂದಿನಿಂದ ನನ್ನ ಸ್ವಂತ ಆಳುಗಳಲ್ಲಿ ಅರ್ಧ ಮಂದಿ ಕೆಲಸದಲ್ಲಿ ಸಹಾಯ ಮಾಡಿದರು ಅರ್ಧ ಮಂದಿ ಕವಚವನ್ನು ಧರಿಸಿಕೊಂಡು ಬರ್ಜಿ ಗುರಾಣಿ ಬಿಲ್ಲುಗಳನ್ನು ಹಿಡಿದುಕೊಂಡು ನಿಂತರು ಅದೇ ಪ್ರಕಾರ ಪ್ರಭುಗಳು ಗೋಡೆ ಕಟ್ಟುವ ಯಹುದ್ಯರ ಹಿಂದೆ ನಿಂತರು ಹೊರೆ ಹೊರುವವರು ಒಂದು ಕೈಯಿಂದ ಹೊರೆ ಹೊತ್ತುಕೊಳ್ಳುತ್ತಾ ಇನ್ನೊಂದು ಕೈಯಿಂದ ಈಟಿ ಹಿಡಿದುಕೊಳ್ಳುತ್ತಿದ್ದರು ಕಟ್ಟುವವರಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ಕತ್ತಿಯನ್ನು ಸೊಂಟಕ್ಕೆ ಬಿಗಿದುಕೊಂಡು ಕಟ್ಟುತ್ತಿದ್ದನು ನಾನಂತೂ ಕೊಂಬು ಕೊಂಬುವುದವನೊಬ್ಬನನ್ನು ನನ್ನ ಬಳಿಯಲ್ಲಿರಿಸಿಕೊಂಡು ಶ್ರೀಮಂತರಿಗೂ ಅಧಿಕಾರಿಗಳಿಗೂ ಉಳಿದ ಜನರಿಗೂ ನಾವು ಮಾಡುವ ಕೆಲಸವು ಬಲ ದೊಡ್ಡದು ದೊಡ್ಡದು ಅನೇಕ ಸ್ಥಳಗಳಲ್ಲಿ ನಡೆಯುವಂತದು ಆಗಿದೆ ನಾವು ಮೇಲೆ ಚದರಿ ಒಬ್ಬರಿಗೊಬ್ಬರು ದೂರವಾಗಿರುತ್ತೇವೆ ನೋಡ್ರಿ ಕಟ್ತಾರಂತೆ ಬಹು ತರ ಯಾರ ಗೋಡೆ ಕಟ್ತಾರ ಕೈಯಲ್ಲಿ ಆಯ್ದ ಹಿಡ್ಕೊಂಡು ಕಟ್ಟಕಾಯ್ತದ ಕಟ್ಟ ನೋಡ್ರಿ ಅದಕ್ಕೆ ಹೇಳದು ಅದು ಬಹು ಕಷ್ಟ ಕಾಲ ಅಂತ ಬಿಟ್ಟು ಸರಿಯಪ್ಪ ಇದಕ್ ಕಟ್ಟಿದ್ ಯಾವಾಗ ಅಂತಾರ ಈ ಆಗ್ನೆ ಕೊಟ್ಟಲ್ಲ ಈ ಆಗ್ನೆ ಕೊಟ್ಟಿದ್ ಯಾವಾಗ ಅಂದ್ರೆ ಹತ್ರ ರಾಜನ ಇಪ್ಪತ್ತನೇ ವರ್ಷದ ಆಳ್ವಿಕೆ ಅಂತ ನೋಡ್ತೀವಿ ಇದು ನಮ್ಮ ಹಿಸ್ಟ್ರಿಯಲ್ಲಿ ತೆಗೆದು ನೋಡಿದ್ರೆ ನಾನೂರ ಐವತ್ತು ನಾಲ್ಕನೇ ಪೂರ್ವ ಕ್ರಿಸ್ತ ಕ್ರಿಸ್ತ ಪೂರ್ವ ಇವಾಗ ಏನು ಹೇಳ್ತಾರೆ ಪ್ರವಾದನೆ ಅಂತಂದ್ರು ನೋಡಿ ತಿರ್ಗಾ ಪ್ರವತನೆಗೆ ಬರೋಣ ಏನರ ಎರುಸಲೇಮ್ ಜೀರ್ಣೋದ್ಧಾರವಾಗಿ ಕಟ್ಟಲ್ಪಟ್ಟುವಂಥ ದೈವಾಜ್ಞೆ ಹೊರಡ್ತಲ್ಲ ಅಲ್ಲಿಂದ ಪ್ರಭುವಾಗಿರೋ ಮೆಸ್ಸಿಯಾ ಇರುವ ತನಕ ನಾನ್ನೂರ ಎಂಬತ್ಮೂರು ವರ್ಷಗಳು ಅಂತಂದ್ಬಿಟ್ರು ಹಾಗಾದ್ರೆ ಏನು ಮಾಡಬೇಕು ನಮಗೆ ಒಂದು ಡೇಟ್ ಸಿಕ್ಕಿದೆ ನಾಲ್ಕು ಕ್ರಿಸ್ತ ಪೂರ್ವ ಈ ನಾನೂರ ಐವತ್ನಾಲ್ಕು ಕ್ರಿಸ್ತ ಪೂರ್ವದಲ್ಲಿ ನಾನೂರ ಎಂಬತ್ಮೂರು ವರ್ಷನ ಕಳಿಬೇಕು ಕಳೆದ್ರೆ ನಮ್ಗೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತೊಂಬತ್ತು ಕ್ರಿಸ್ತ ಶಕ ಬರ್ತದೆ ಅಂದ್ರೆ ಯೇಸು ಕ್ರಿಸ್ತು ಯಾವಾಗಪ್ಪ ಬ್ಯಾಪ್ಟಿಸಮ್ ತಗೊಂಡಿದ್ದು ಅಂತ ನೋಡದಂದ್ರೆ ಟ್ವೆಂಟಿ ನೈನ್ ವಾಸ್ ದ ಇಯರ್ ವೆನ್ ಜೀಸಸ್ ವಾಸ್ ಬ್ಯಾಪ್ಟೈಸ್ಡ್ ಅದರ ಏಸು ಕ್ರಿಸ್ತು ದೀಕ್ಷಿಸ್ ತಗೊಂಡಿದ್ದೆ ಈ ರೀತಿ ನಾವೇನ್ ಮಾಡೋದು ಕ್ಯಾಲ್ಕುಲೇಟ್ ಮಾಡ್ಬೋದು ಪ್ರಕಾರ ಇಪ್ಪತ್ತೊಂಬತ್ತನೇ ಕ್ರಿಸ್ತ ಶಕ ಸರಿ ಇವಾಗ ಇದು ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಏನು ಬುದರಿದ್ವಾ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ತೊಗೊಳ್ಳೋಣ ಅಂದ್ರ ಕ್ರಿಸ್ತ ಶಕ ಅಂದ್ರೆ ಅಲ್ಲಿ ಎಡಿ ಅಂತ ಹೇಳ್ತಾರೆ ಎಡಿ ಅಂದ್ರೆ ಏನು ಅದೇ ಕ್ರಿಸ್ತ ಪೂರ್ವ ಅಂದ್ರೆ ಬಿಫೋರ್ ಕ್ರೈಸ್ಟ್ ಬಿ ಸಿ ಅಂತ ಹೇಳ್ತಾರೆ ಅದರ ಅದಕ್ಕೆಲ್ಲ ಏನ್ ತಿಳ್ಕೊಂಡ್ಬಿಡ್ತಾರೆ ಬಿ ಸಿ ಅಂದ್ರೆ ಬಿಫೋರ್ ಕ್ರೈಸ್ಟ್ ಎಡಿ ಅಂದ್ರೆ ಆಫ್ಟರ್ ಡೆತ್ ಆಫ್ ಕ್ರೈಸ್ಟ್ ಆಯ್ತಪ್ಪ ಬಿ ಸಿ ಅಂದ್ರೆ ಕ್ರಿಸ್ತಕ್ಕಿಂತ ಮುಂಚೆ ಎಡಿ ಅಂದ್ರೆ ಕ್ರಿಸ್ತನ ಮರಣದ ನಂತರ ಮತ್ತೆ ಏಸು ಕ್ರಿಸ್ತು ಹುಟ್ಟಿ ಅವರು ಸಾಯ ತನಕ ಆ ಪೀರಿಯಡ್ ಎಲ್ಲ ಹಾಕ್ತೀರಾ ಆ ಪೀರಿಯಡ್ ಇಲ್ವಲ್ಲ ಇಲ್ಲಿ ಡೆತ್ ಆಫ್ ಕ್ರೈಸ್ಟ್ ಎಲ್ಲರಿ ಎಡಿ ಅಂದ್ರೆ ಲ್ಯಾಟಿನ್ ವರ್ಡ್ ಅಣ್ಣೋ ಡೊಮಿನೋ ಅಂತ ಅರ್ಥ ಅಂದ ಅರ್ಥ ಏನಪ್ಪಾ ಅಂದ್ರೆ ಅರ್ಥ ಇನ್ ದ ಇಯರ್ ಆಫ್ ದ ಲಾರ್ಡ್ ಕರ್ತನು ಪ್ರತ್ಯಕ್ಷನಾಗಿರ್ಬೇಕಾರೆ ಅಂದ್ರೆ ಪದದ ಅರ್ಥ ಅದೇ ಎಡಿ ಅಂತಂದ್ರೆ ಇವತ್ತು ಕೂಡ ನಾವು ಲೆಕ್ಕ ಆಗ್ತದ ಸಾವಿರದ ಇವಾಗ ಏನಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಡಿ ಅಂದ್ರೆ ಏನು ಕರ್ತನ ಒಂದು ಪ್ರತ್ಯಕ್ಷತೆಯ ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೋಡಿ ನೋಡ್ರಿ ಎಡಿ ಅಂದ ಅರ್ಥ ಅಲ್ದರ ಅದಕ್ಕೆ ಇದು ಹೇಗಪ್ಪಾ ಅಂದ್ರೆ ನಮ್ಮ ಬಿ ಎಡಿ ಅಂತಂದ್ರೆ ಬರ್ತಾ ಬರ್ತಾ ವರ್ಷ ಏನಾಗ್ತಾರೆ ಕುಡಿಸ್ಕೊಂಡೋಗ್ತದೆ ಅಲ್ದ ನೋಡಿ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ಮೂರು ಈ ಸರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಆದ್ರೆ ಕ್ರಿಸ್ತ ಪೂರ್ವ ಅಂತ ಹೋಗ್ಬೇಕಾರೆ ಹಿಂಗ್ ಬರ್ಲಾರಿ ನಾವು ಕ್ರಿಸ್ತ ಪೂರ್ವಕ್ಕೆ ಹೋಗ್ತಾ 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 ಏನಾಗ್ತಾರೆ ವರ್ಷಗಳು ಕಮ್ಮಿ ಮಾಡ್ತಾ ಹೋಗ್ಕೋಬೇಕು ಅಂದೇನ್ರಿ ಹಾ ಒಂದ್ರಿಂದ ಹೋಗೋದಲ್ಲ ಉಲ್ಟಾ ಏನಾಗಬೇಕು ಮೈನಸ್ ಮೈನಸ್ ಅಲ್ಲಿ ವ್ಯಾಲ್ಯೂಗಳು ಅಲ್ವರ ಏನ್ರಿ ಅದಕ್ಕೆ ಏನ್ರಿ ಇದು ನಮ್ಮ ಯಾರು ಗ್ರಾಫ್ ಅಲ್ಲಿ ಸ್ಕೂಲಲ್ಲಿ ಕೆಲಸ ಮಾಡಿದ್ರೆ ಸ್ಕೂಲಲ್ಲಿ ಎಲ್ಲ ಗ್ರಾಫ್ ಆಗ್ತಾರೆ ಗೊತ್ತಾ ಮೈನಸ್ ವ್ಯಾಲ್ಯೂ ಮೈನಸ್ ಹೋಗ್ಬೇಕು ಕ್ರಿಸ್ತ ಪೂರ್ವಕ್ಕೆ ಇರೋ ಎಲ್ಲಾ ಒಂದು ಡೇಟ್ಗಳನ್ನ ಕ್ರಿಸ್ತ ಶಕಕ್ಕೆ ನಾವು ತಂದು ಕುಂಡಸ್ಕೊಬೇಕಾದ್ರೆ ಅದನ್ನ ಕಳಿಬೇಕು ಆದ್ರೆ ಕ್ರಿಸ್ತ ಶಕಗಳಿಗಿರೋ ಎಲ್ಲಾ ತಾರೀಕುಗಳನ್ನ ನಾವು ಕೂಡಿಸ್ಬೇಕಾಗ್ತದೆ ಅದನ್ನೇ ನಾವು ಏನ್ ಮಾಡಿದ್ದು ಈ ಒಂದು ಕ್ಯಾಂಡಲ್ ನೋಡಿದ್ದು ಅದಕ್ಕೆ ನೋಡ್ಬೇಕಾರೆ ನಾನೂರ ಎಂಬತ್ ಮೂರು ವರ್ಷಗಳು ಅಂತ ಅಂದ್ಬಿಟ್ರಲ್ಲ ದೇವರು ಈ ನಾನೂರ ಎಂಬತ್ ಮೂರು ವರ್ಷದಲ್ಲಿ ನಾವೇನ್ ಮಾಡ್ಬೇಕು ಇವಾಗ ನಾನ್ನೂರ ಐವತ್ನಾಲ್ಕೆ ಕ್ರಿಸ್ತ ಪೂರ್ವನ ಕಳೆದ್ರೆ ಇಪ್ಪತ್ತೊಂಬತ್ತು ಎಡಿ ನಮ್ಗೆ ಏನಾಗ್ತಾರೆ ಬರ್ತಾರೆ ಅದ್ರ ಸೊ ಇವಾಗ ಪ್ರಭಾತ್ ಏನ್ ಹೇಳ್ತಾರೆ ಮಸಿಯನ್ನು ಬಂದಿದ್ದ ಮೇಲೆ ಏನ್ ಮಾಡ್ತಾರೆ ಅವರು ಅವ್ರು ಒಂದು ವಾರ ಜನರೊಂದಿಗೆ ಒಡಂಬಡಿಕೆ ಆ ಅಂದ್ರೆ ಒಂದು ವಾರ ಅದರ ವಾರದ ನಡುವೆ ಅವರು ಸಮರ್ಸಲ್ ತನಗಾಗಲ್ವಂತೆ ಜನಗಳಿಗೋಸ್ಕರ ಏಸು ಕಸ ಸತ್ತಿದ್ ಯಾರಿಗೋಸ್ಕರ ತನಗಿಸ ಜನ್ಗಳಿಗಾಗ ಸತ್ತಿದ್ದು ಕುಸ್ದು ಮೂರುವರೆ ವರ್ಷ ಮಿನಿಸ್ಟ್ರಿ ಮಾಡ್ಬಿಟ್ಟು ಜನಗಳಿಗಾಗಿ ಏನ್ ಮಾಡ್ತಾರೆ ಪ್ರಾಣ ಕೊಡ್ತಾರೆ ಆ ಆ ಒಂದು ಸಮಯದಲ್ಲಿ ಯೇಸು ಕುಸಿ ಏನ್ ಮಾಡಿದ್ರು ಅಲ್ದ್ರಾ ಅದನ್ನೇ ಧಾನ್ಯ ಪ್ರವಾದ ಹೇಳೋದು ಏನಂತಂದ್ರೆ ಅದರವನ್ನು ಕಣೆಗಾಣಿಸಿ ಪಾಪಗಳನ್ನ ತೀರಿಸಿ ಅಲ್ದ್ರ ಏನ್ರಿ ಆಮೇಲೆ ಅಪರಾಧಗಳನ್ನು ನಿವಾರಿಸಿ ಸನಾತನ ಧರ್ಮವನ್ನು ಸ್ಥಾಪಿಸಿ ಕನಸುಗಳನ್ನು ಪ್ರವತ ನುಡಿಗಳನ್ನು ಮುದ್ರೆ ಹಾಕಿ ಅತಿ ಏನು ಬಿಡುತ್ತೆ ಅಭಿಷೇಕ್ ಇವೆಲ್ಲ ಏನು ಅಂತಂದ್ರೆ ಒಂದೊಂದೇ ವಾಕ್ಯಗಳ ಓದನ ಡಾನ್ಯಲ್ ಒಂಬತ್ತನೇ ಅಧ್ಯಾಯ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರು ದಯವಿಟ್ಟು ಓದಿ ಅಂದರೆ ಆ ಅಧರ್ಮವನ್ನು ಕಣೆಗಾಣಿಸೋದನ್ನೇನತ್ತಾ ಓದಿ ದಾನಿಯಲ್ ನೈನ್ ಚಾಪ್ಟರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಹೀಬ್ರೂ ಸಾರಿ ಹೀಬ್ರೂಸ್ ನೈನ್ ಚಾಪ್ಟರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇಬ್ರೆಯರು ಒಂಬತ್ತನೇ ಅಧ್ಯಾಯ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಗೊತ್ತಿರೋದ್ರ ಇಬ್ರೆಯರು ಒಂಬತ್ತನೇ ಅಧ್ಯಾಯ ಶ್ವೇತ ಅಷ್ಟು ಸಿಕ್ಕರೆ ಓದಿ ತೊಂದರೆ ಇಲ್ಲ ಇದಲ್ಲದೆ ಮಾ ಯಾಜಕನು ವರ್ಷ ವರ್ಷವೂ ಇದಲ್ಲದೆ ಇದಲ್ಲದೆ ಮಾಯಾಜಕನು ವರ್ಷ ವರ್ಷವೂ ಅನ್ಯ ರಕ್ತವನ್ನು ತೆಗೆದುಕೊಂಡು ಪವಿತ್ರಲಯದಲ್ಲಿ ಪ್ರವೇಶಿಸುವ ಪ್ರಕಾರ ಆತನು ತನ್ನನ್ನು ಅನೇಕ ಸಮರ್ಪಿಸುವುದಕ್ಕೆ ಪರಲೋಕದಲ್ಲಿ ಪ್ರವೇಶಿಸಲಿಲ್ಲ ಹಾಗೆ ಸಮರ್ಪಿಸಬೇಕಾಗಿದ್ದ ಪಕ್ಷದಲ್ಲಿ ಆತನು ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆ ಪಟ್ಟು ಸಾಯಬೇಕಾಗಿತ್ತು ಆದರೆ ಒಂದೇ ಸಾರಿ ಯುಗ ಯುಗಗಳ ಸಮಾಪ್ತಿಯಲ್ಲಿ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಾಜಕ ಯಜ್ಞ ಮಾಡಿಕೊಳ್ಳುವನಾಗಿ ಪ್ರತಕ್ಷನಾದನು ನೋಡ್ರಾ ಒಂದೇ ಸತಿ ಕಾಣಿಸ್ಕೊಂಡಂತೆ ಈ ರೀತಿ ಯೇಸುಕು ಏನಪ್ಪ ಮಾಡುದಂತಂದ್ರೆ ಅಧರ್ಮವನ್ನು ಕೊನೆ ಕಾಣಿಸುತ್ತರು ಅಲ್ರ ಏನ್ರಿ ಅಧರ್ಮ ಆಮೇಲೆ ಏನ್ರಿಮಂತೆ ಅಲ್ಲಿ ಪಾಪಗಳನ್ನ ತೀರಿಸಿದ್ರಂತೆ ಹೆಂಗೆ ಯೇಸುಕು ತನ್ನ ಮರಣದಿಂದ ಆ ಧರ್ಮವನ್ನು ನೀಗಿಸೋದು ಮಾತ್ರ ಅಲ್ಲ ಪಾಪಗಳನ್ನ ನಿವಾರಿಸಿರುತ್ತೆ ಹಿಬ್ರು ಸೆವೆನ್ ಟ್ವೆಂಟಿ ಸೆವೆನ್ ಹಿಬ್ರೆ ಏಳು ಇಪ್ಪತ್ತೇಳು ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆ ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಒತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ನೋಡ್ರ ಪಾಪಗಳನ್ನ ಒಂದೇ ಸತಿ ಸಮರ್ಪಿತನಾದನು ಬಹುಜನ ಪಾಪಗೋಸ್ಕರ ಆಮೇಲೆ ಏನಪ್ಪಾ ಮಾಡಿದ್ರು ಅಂತಂದ್ರೆ ಅಪರಾಧವನ್ನು ನಿವಾರಿಸದಂತೆ ಅಪರಾಧವನ್ನು ನಿವಾರಿಸ್ ಹೇಗೆ ಪವಿತ್ರರಾಗುತ್ತಿರುವನ್ನು ಒಂದೇ ಸಮರ್ಪಣೆಯಿಂದ ನಿರಂತರವಾಗಿ ಸಿದ್ಧಿಗೆ ತಂದಿದ್ದಾನಷ್ಟೇ ಪವಿತ್ರಾತ್ಮರು ಸಹ ನಮಗೆ ಸಾಕ್ಷಿ ಕೊಡುವನಾಗಿ ಆ ದಿನಗಳು ಬಂದ ಮೇಲೆ ನಾನು ಅವರ ಸಂಗಡ ಮಾಡಿಕೊಳ್ಳುವ ಒಡಂಬಡಿಕೆ ಈಗಿರುವುದು ಏನಂತ ಅಲ್ಲಿ ಅಲ್ಲಿ ಒಂದೇ ಸತಿ ಅಪರಾಧಗಳನ್ನ ನಿವಾರಿಸಿದ್ರಂತೆ ಅಲ್ರ ಆಮೇಲೆ ಏನಪ್ಪಾ ಅಂದ್ರೆ ಏನ್ರಿ ಅಲ್ಲಿ ನಿತ್ಯ ನೀತಿಯನ್ನು ಬರ ಮಾಡುತ್ತೆ ನಿತ್ಯ ನೀತಿಯನ್ನು ಏನು ಇಸ್ರೇಜ್ಗಳು ಪಾಪಕ್ಕೆ ಬಲಿ ಕೊಡ್ತಾ ಕೊಡ್ತಾ ಏನಾಗೋದು ಅಲ್ಲಿ ಅಲ್ಲಿ ನೀತಿ ಇರೋದು ಹೆಂಗಿರೋದು ನೀತಿ ಅಂದ್ರೆ ಟೆಂಪ್ರರಿ ಪರ್ಮನೆಂಟ್ ಅಲ್ಲರಿ ಟೆಂಪ್ರರಿ ನೀತಿ ಏನ್ರಿ ಬಲಿ ಕೊಟ್ರ ಆ ದಿನಕ್ಕೆ ಮಾತ್ರ ಪಾಪಗಳನ್ನ ಶಮಿಸ್ಬಿಡೋರು ಮರುದಿನ ಏನಾಗೋದು ತಿರ್ಗಾ ತಿರ್ಗಾ ಪಾಪ ಮಾಡಿದ್ರೆ ಅದಕ್ಕೆ ಇನ್ನೊಂದು ಬಲಿ ಕೊಡಬೇಕು ಅದಾಗಿ ನಂತರ ಇನ್ನೊಂದ್ಸತಿ ಬಲಿ ಕೊಟ್ರೆ ಏನ್ ಮಾಡ್ಬೇಕು ಇನ್ನೊಂದ್ಸರ್ತಿ ಹ ಇನ್ನೊಂದು ಬಲಿ ಏನ್ ಮಾಡ್ಬೇಕಂತೆ ಕೊಡ್ಬೇಕಾಯ್ತಂತೆ ಅಲ್ವಾರ ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ಇದು ಏಸು ಕ್ರಿಸ್ತು ಬಂದ್ಬಿಟ್ಟು ಸ್ಟಾಪ್ ಮಾಡ್ಬಿಟ್ರು ಏಸು ಕ್ರಿಸ್ತು ಬಂದು ಪರ್ಮನೆಂಟ್ ಆಗಿ ಒಂದೇ ಸತಿ ಶಿಬಿ ಪ್ರಾಣ ಕೊಟ್ಟ್ರಿಂದ ಪರ್ಮನೆಂಟ್ ಆಗಿ ಏನಾಗ್ಬಿಡ್ತು ನೀತಿ ಬಂದ್ಬಿಡ್ತು ತಿರ್ಗಾ ತಿರ್ಗಾ ಬಲಿ ಕೊಡೋ ಅವಶ್ಯಕತೆ ಏನಾಗಿಲ್ಲ ಓದಿ ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವೂ ಈಗ ಇಲ್ಲವೇ ಇಲ್ಲ ಯಾಕಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಏಸುವಿನ ಮೂಲಕ ಬಿಡಿಸಿತು ಬಿಡಿಸಿತು ನೋಡ್ರ ಪರ್ಮನೆಂಟ್ ರಿಲೀಫ್ ರೀ ಅಲ್ದಾರ ಆಮೇಲೆ ಏಸು ಮರಣ ಮರಣದ ಏನ್ರಿ ಎಲ್ಲಾ ಪ್ರವಾದಿಗಳು ಮುದ್ರೆಗಳಿಗೆ ಸೀಲ್ ಆಗ್ತಾ ಇತ್ತು ಸೀಲ್ ಆಗ್ತದೆ ಮೀನಿಂಗ್ ಗ್ಯಾರಂಟಿ ನೆರವೇರ್ತರಿ ಅಂತ ಕ್ರಿಸ್ತನ ಮರಣ ಎಲ್ಲಾರ್ಗು ಗ್ಯಾರಂಟಿ ರೀ ಆತರ ರಾಜ್ಯ ಬಲೋತ್ಸವದ ಸ್ಥಾಪನೆ ಆಗೇ ಆಗ್ತದೆ ಎಲ್ಲಾ ದರ್ಶನಗಳು ಎಲ್ಲಾ ಪ್ರವಾದನ ಮಾತುಗಳು ದೇವರೆಲ್ಲಾ ಏನೆಲ್ಲಾ ಹೇಳಿದ್ರು ಅದೆಲ್ಲ ನೆರವೇರುವಂತ ಕಾಲ ಬಂದೇ ಬರ್ತಾರೆ ಅಂತ ಓದಿ ಅಪೋಸ್ಟ್ಲು ಕೃತ್ಯಗಳು ಮೂರು ಇಪ್ಪತ್ತೊಂದು ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ ಎಲ್ಲಾ ಪ್ರವಾದಿಗಳ ಬಾಯಿಂದ ಇನ್ನು ಸಮಸ್ತವನು ಸರಿ ಮಾಡೋ ಕಾಲದ ಬಗ್ಗೆ ಹೇಳುವಂತೆ ಯೇಸು ಖಿಸ್ತು ಸತ್ತಿರದಿಂದ ಸಮಸ್ತವನು ಸೆರೆ ಕಾಲ ಏನಾಗ್ತಾರೆ ನೆರವೇರಿ ನೆರವೇರಿತಂತೆ ಗ್ಯಾರಂಟಿ ಮುದ್ರೆ ಹಾಕ್ಬಿಟ್ರು ಯೇಸು ಖುಷಿ ಉಂಟಿರ್ತೀವಿ ಆಮೇಲೆ ಅತೀ ಪರಿಶುದ್ಧವಾದದನ್ನು ಅಭಿಷೇಕಿಸಿದ್ರು ಅಂದ್ರೆ ಅತಿ ಪರಿಶುದ್ಧವಾದ ಯಾರು ದೇವರ ಸಭೆ ಕಾಸ್ಟ್ ದಿನ ಅತೀ ಪರಿಶುದ್ಧವಾಗಿರೋದ್ ಸಭೆ ನೇಮತ್ತೆ ಪವಿತ್ರ ಆತ್ಮ ಮಾಡುತ್ತೆ ಅವ್ರು ಅಭಿಷೇಕ ಮಾಡುತ್ತೆ ಇವೆಲ್ಲಾ ಕೆಲಸಗಳನ್ನ ಏಸು ಕ್ರಿಸ್ತು ಏನಪ್ಪಾ ಮಾಡಿದ್ರು ಅಂತಂದ್ರೆ ಭೂಲೋಕ್ದಲ್ಲಿರ್ಬೇಕಾರೆ ಮೂರುವರೆ ವರ್ಷ ತನ್ನ ಮಿನಿಸ್ಟ್ರಿಯಲ್ಲಿ ಈ ಕೆಲಸ ಮಾಡಿ ಏನಪ್ಪಾ ಮಾಡೋದು ನೆರವೇರಿಸಿದ್ರು ಹಾಗಾದ್ರೆ ಯೇಸು ಕ್ರಿಸ್ತು ಬ್ಯಾಪ್ಟಿಸಮ್ ತೊಳೆದು ಇಪ್ಪತ್ತೈದನೇ ಕ್ರಿಸ್ತ ಶಕ ಅಂದ್ರೆ ಅದಕ್ಕೆ ಮೂರುವರೆ ವರ್ಷ ನಾವು ಸೇರ್ಸಿದ್ರೆ ಎಷ್ಟು ವರ್ಷಪ್ಪ ಬರ್ತಾರೆ ಅಂದ್ರೆ ಮೂವತ್ತು ಎರಡೂವರೆ ವರ್ಷ ಅಥವಾ ಮೂವತ್ತ್ ಮೂರು ವರ್ಷ ಮೂವತ್ತ್ ಮೂರನೇ ಅಂತ ಹೇಳ್ಬೋದು ಹಾಗಾದ್ರೆ ಯೇಸು ಕ್ರಿಸ್ ಶಿಲ್ವಿಮಾ ಸತೀದ್ ಯಾವಾಗಪ್ಪ ಅಂದ್ರೆ ಏನ್ರಿ ತನ್ನ ಬ್ಯಾಪ್ಟಿಸಮ್ ತೊಡೆದು ಮೂರುವರೆ ವರ್ಷದ ನಂತರ ಅಂದರೆ ಮೂವತ್ತ್ಮೂರು ಕ್ರಿಸ್ತ ಶಕದಲ್ಲಿ ಏಸು ಕ್ರಿಸ್ತು ಶಿವಮೆ ಮೇಲೆ ತನ್ನ ಪ್ರಾಣನೆ ಮಾಡೋದು ಬಿಟ್ಟು ಅದು ಈ ಪ್ರವಾದನೆ ಮುಖ ಅಂತ ಏನು ಮಾಡೋದು ತಿಳ್ಕೊಳೋದು ಅದರ ಆದ್ರೆ ಯಹುದ್ಯರಿಗೆ ಕೊಟ್ಟಿರೋ ಕೃಪೆ ಏನ್ರಿ ಇನ್ನ ಅರ್ಧ ವಾರ ಇದೆ ಅಲ್ವಾ ಇನ್ನ ಎಪ್ಪತ್ತು ವಾರ ಇನ್ನ ಮುಗ್ದಿಲ್ವಲ್ಲ ಅಂತಂದ್ರೆ ಅದಕ್ಕೆ ಯೇಸು ಕ್ರಿಸ್ತು ಮೇಲೆ ಸತ್ತಿದ ನಂತರ ಶಿಷ್ಯನ್ಗಳಿಗೆ ಏನಂತಂದ್ರೆ ನೀವು ಎರುಸುಲೆಮ್ ಮಾತ್ರ ಇರಿ ಎರುಸ್ಲೇಮ್ನ ಬಿಟ್ಟು ಯಹುದ್ಯರಿಗೆ ಬಿಟ್ಟು ಯಾರಿಗೂ ನೀವು ಸ್ವಾರ್ಥ ಹೇಳ್ಬೇಡಿ ಅಂತ ಹೇಳಿದ್ದು ಅದಕ್ಕೆ ಯೇಸು ಕಸು ಸತ್ತಿದ್ಮೇಲೆ ನೀವು ಅಬ್ಸರ್ವ್ ಮಾಡಿರ್ಬೋದು ಏನ್ರಿ ಅಪೋಸ್ಟ್ಲೋ ಪೀಟರ್ ಆಗ್ಲಿ ಯಾರು ಆಗ್ಲಿ ಅನ್ಯ ಜನಾಂಗದವ್ರಿಗೆ ಎಪ್ಪತ್ತು ವಾರಗಳು ತೀರುವ ತನಕ ಯಾರಿಗೂ ಸುವಾರ್ತನೆಯೇ ಸಾರಕ್ಕೋಗಿಲ್ಲ ಅದರ ಚೆನ್ನಾಗಿ ಅಪ್ನ ಇದೆಯಾ ಅಂದ್ರ ಒಂದು ಸ್ತ್ರೀ ಬಂದು ಕೇಳ್ತಾರೆ ಕಾನನ್ನ ಸ್ತ್ರೀ ನನ್ನ ಮಗನ್ಗೆ ಏನ್ ಮಾಡೋ ದೆವಾ ಬಿಡ್ಸೋ ಅಂತ ಅಂದ್ಬಿಟ್ಟು ಅಲ್ವ ಆವಾಗ ಏಸು ಕಸು ಹೇಳ್ತಾರೆ ನಾನು ಕಳೆದೋಗಿರೋಂಥ ಒಂದು ಕುರಿ ಆಗಿ ಅಂತ ಯಹುದರಿಗ ಮಾಡೋ ಕೆಲ್ಸ ಕಳ್ಸಿಬಿಟ್ಟು ನೀನು ಹೊರತು ಅನ್ಯ ಜನಗಳು ಅಲ್ಲ ಅಂತ ಅಂದ್ಬಿಟ್ಟು ಅದರ ಬರೀ ಇಸ್ರೇಲ್ ಜನಗಳಿಗೆ ಕೃಪೆ ಐತಂದ ಇಸ್ರೇಲ್ ಜನಗಳ ಬಿಟ್ಟು ಅನ್ಯ ಜನ ಕಡೆ ಯೇಸುಕುಸು ತಿರ್ಲೇ ಇಲ್ಲ ರೀ ಅಬ್ಸರ್ವ್ ಮಾಡಿ ಎಲ್ಲೂ ಏಸುಕು ಅನ್ಯ ಜನ ಕಡೆ ಹೋಗ್ಲಿಲ್ಲ ರೇರು ಯಾರು ಅದರ ಆದ್ರೆ ಏಸುಕುಸು ಮೇಲೆ ಸತ್ತಿದ್ದ ಮೂರುವರೆ ವರ್ಷದ ನಂತರ ಶಿಷ್ಯನ್ರು ಅಲ್ಲೇ ಏನ್ ಮಾಡುದು ಎರುಸಲಮ್ ನಲ್ಲೇ ತನ್ನ ಸೇವೆಯನ್ನ ಮಾಡಿ ಅನೇಕ ಜನ ಯೋದ್ಯಾನಿ ಮಾಡಿ ಸತ್ತಿ ಕರ್ಕೊಂಡ್ ಬಂದ್ರು ಆದ್ರೆ ಮೂರುವರೆ ವರ್ಷಗಳ ಅಂತ್ಯದಲ್ಲಿ ಪೇತ್ರನ್ಗೆ ಒಂದು ಜೋಳಿಗೆ ಮುಖಾಂತರ ಏನ್ ಮಾಡ್ತಾರೆ ಅಶುದ್ಧವಾದ ಪ್ರಾಣಿಗಳನ್ನ ನೋಡ್ಸ್ಬಿಟ್ಟಿದ್ನ ಕಡ್ದು ತಿನ್ನು ಅಂತ ಹೇಳ್ತಾರೆ ಆ ದರ್ಶನ್ ಮುಖಾಂತರ ಏನಪ್ಪಾ ದೇವ್ರ ನೋಡ್ಸಿದ್ರು ಅಂತಂದ್ರೆ ಅಶುದ್ಧವಾಗಿರಂತ ಅನ್ಯ ಜನಾಂಗದ್ರು ಕೊಡಬಿಟ್ಟೆ ನೀವು ಸ್ವಾರ್ಥನ ಸಾರ್ಬೋದು ಯಾವಾಗ ಎಪ್ಪತ್ತು ವಾರಗಳ ತೀರಿದ ಮೇಲೆ ಅದಕ್ಕೆ ಫಸ್ಟ್ ಜೆಂಟೈಲ್ ಕನ್ವರ್ಟ್ ಆಗಿರೋದು ವ್ಯಕ್ತಿ ಯಾರಪ್ಪ ಅಂದ್ರೆ ಕೊರ್ನೋಲಿಯು ಅಪಸ್ಲು ಕುರ್ತೀವ್ ಆತ್ನೇ ಬರ್ತಲ್ಲ ಅವ್ರ ಪ್ರಾರ್ಥನೆ ವಿಜ್ಞಾಪನ ದೇವ್ರ ಸನ್ನಿಧಾನದಲ್ಲಿ ಬಂತು ಅಂತ ಹೇಳ್ತಾರೆ ಅದಕ್ಕಿಂತ ಮುಂಚೆನೇ ದೇವರಲ್ಲಿ ಏನ್ ಮಾಡ್ತಾರೆ ಪ್ರಾರ್ಥನೆ ವಿಜ್ಞಾಪನೆ ಮಾಡ್ತಾ ಇದ್ರು ಸೊ ಯೇಸು ಕೃಷಿ ಸತ್ತಿದ್ದು ಮೂರುವರೆ ವರ್ಷದ ನಂತರ ಅಂದ್ರೆ ಕ್ರಿಸ್ತ ಶಕ ಮೂವತ್ತಾರನೇ ಇಸ್ವಿಯಲ್ಲಿ ಅನ್ಯ ಜನರಿಗೆ ಫಸ್ಟ್ ಸುವಾರ್ತೆನ ಏನಾಗ್ತಾರೆ ಹೋಗ್ತಾರೆ ಅದು ಮೊದಲು ಕನ್ವರ್ಟ್ ಆದವ್ರು ಯಾರಪ್ಪ ಅಂದ್ರೆ ಕೊರ್ನೋಯೋ ಅದರ ಅದರಿಂದ ಕರ್ತನಲ್ಲಿ ಪ್ರೀತಿ ಅನ್ಸೋರ್ಗಳೇ ನಂಬಿಕೆ ಇರೋರಿಗೆಲ್ಲ ಏನ್ ಮಾಡ್ತಾರೆ ಇವರು ರಕ್ಷಣೆ ಕೊಡ್ತಾರೆ ಕೃಷ್ಣಲ್ಲಿ ಮೇಲು ಕೀಳು ಯಹುದಿನಾಗ್ಲಿ ಅನುಜನವನ ಏನಿಲ್ಲ ಯಾರು ಇಲ್ಲ ದಾಸ ಅಂತಮ್ ಏನಿಲ್ಲ ಅಂತ ಯಾರು ಇಲ್ಲ ಗಲಾತ್ತೆ ಮೂರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರ ಹೇಳ್ತಾರೆ ಸೊ ಕೃಷ್ಣಲ್ಲಿ ಎಲ್ಲಾರು ಒಬ್ಬರೇ ಇವಾಗ ಅಲ್ವಾರ ಅದನ್ನ ನೋಡ್ಬೇಕ್ರೆ ಅದಕ್ಕೆ ನೋಡ್ಬೇಕ್ರೆ ಯಹುದಿಯರಿಂದ ಏನಾಯ್ತು ಅನುಜನಗೆ ಸುವಾರ್ತೆ ಹೋಗಿ ಶುರು ಆಯ್ತು ಸರಿ ಅನ್ಯ ಜನ ಅವರಿಗೆ ಕೃಪೆ ಬಂತು ಸುವಾರ್ತೆ ಬಂತು ಅಂದ್ರೆ ಯಹುದರಿಗೆ ದೇವರ ಏನ್ ಮಾಡಿದ್ರು ಯಹುದಿಯರಿಗೆ ದೇವರೇನಪ್ಪ ಮಾಡಿದ್ರೆ ಭಯಂಕರವಾಗಿ ಮಾಡಿದ್ರು ಕೊಟ್ರು ಆ ಶಿಕ್ಷೆ ಬಗ್ಗೆನೆ ದಾನಿಯಲ್ ಒಂಬತ್ತನೇ ಅಧ್ಯಾಯದಲ್ಲಿ ಇಪ್ಪತ್ತಾರನೇ ವಾಕ್ಯದಲ್ಲಿ ಹೇಳೋದು ಏನಪ್ಪಾ ಹೇಳ್ತಾರೆ ಅಂತಾರೆ ಓದಿಂತೀನಿ ಹೇಳಿ ದಾನಿಯಲ್ ಒಂಬತ್ತು ಇಪ್ಪತ್ತಾರು ಹುಗ್ಗುವ ಪ್ರಭುವಿನ ಅರವತ್ತೆರಡು ವರ್ಷಗಳಾದ ಮೇಲೆ ಅಭಿಷಿಕ್ತನೊಬ್ಬನು ಛೇದಿಸಲ್ಪಡುವನು ಅವನಿಗೆ ಏನೂ ಇರದು ನುಗ್ಗುವ ಪ್ರಭುವಿನ ಜನರು ಪಟ್ಟಣವನ್ನು ಪವಿತ್ರ ಆಲಯವನ್ನು ಹಾಳು ಮಾಡುವರು ಪಟ್ಟಣವನ್ನು ಕೊನೆಗಾಣಿಸುವುದು ಅಂತ ಯುದ್ಧವಾಗುವುದು ನೋಡ್ರ ನಿಶ್ಚಿತ ನಾಶಗಳು ಸಂಭವಿಸುವುದು ಸಂಭವಿಸುವುದು ಈ ರೀತಿ ಕರ್ತನಲ್ಲಿ ಪ್ರೀತಿ ಅನಿಸಿಲ್ಲ ಈ ಪ್ರವಾದ ಹೇಳಿರೋ ಪ್ರಕಾರನೇ ಏನ್ರಿ ಆಯ್ತು ಅಂದ್ರೆ ನುಗ್ಗುವ ಪ್ರಭುವಿನ ಜನರು ರೋಮನ್ ಅಧಿಪತಿ ಟೈಟಸ್ ಅವರ ಜನರು ಏನೇ ಪಟ್ಟವನ್ನು ಪವಿತ್ರಾಲಯವನ್ನು ಹಾಳು ಮಾಡುವರು ಹಾಳು ಮಾಡಿಬಿಟ್ರೆ ಎಸುಕು ಸೇಳ್ತಲ್ಲ ಈ ಒಂದು ಕಲ್ಲು ಇನ್ನೊಂದು ಕಲ್ಲ ಮೇಲೆ ಇರಲ್ಲ ಆತರ ಆಲಯನ ಮಾಡೋದು ಕೆಡವಾಕಿದ್ರು ತುಂಬಿ ತುಳುಕುವ ಪ್ರಲಯವು ಪಟ್ಟಣವನ್ನು ಕೊನೆಗಾಣಿಸುವುದು ಎರುಸಲೇಮೆ ಎರುಸಲೇಮೆ ಅಯ್ಯೋ ಇವಾಗಾರೋ ನೀನು ತಿಳ್ಕೊಂಡಿದ್ರೆ ಎಷ್ಟೋ ಚೆನ್ನಾಗಿರೋದಲ್ಲ ಅಂತ ಹೇಳ್ತಾರೆ ಕಣ್ಣೀರು ಬಿಡ್ತಾರೆ ಎರಸಿನ್ ಮಾಡ್ಬಿಟ್ಟು ಎಸುಕುಸ್ ಅದಕ್ಕೆ ಅಂತ್ಯದವರೆಗೂ ಏನ್ರಿ ಆಗ್ತಾರೆ ಅಂತಂದ್ರೆ ಯುದ್ಧವಾಗುವುದು ನಿಶ್ಚಿತವ ನಾಶನಗಳು ಸಂಭವಿಸ್ತದೆ ಏನೆಲ್ಲ ಫಿಕ್ಸ್ ಮಾಡಿದ್ರೆ ಯೋಧಿರ್ಗಿಂತ ಕೋಪ ನಾವು ಸೂರಿಬೇಕು ಅಂತ ಇವೆಲ್ಲವೂ ಎರುಸುಲೆಂಬು ಅಂತ ಎರಸುಲೆಮು ಸಂಪೂರ್ಣವಾಗಿ ನಾಶನ ಅದರ ಸರಿ ಇದು ಪ್ರವಾದದಲ್ಲಿರೋಂಥ ವಾಕ್ಯ ಸರಿ ಇವಾಗ ಏಸು ಕ್ರಿಸ್ತು ಹುಟ್ಟಿದ್ ಲೆಕ್ಕ ಹಾಕೋದು ಅಂತಂದ್ರೆ ಏನಿಲ್ಲ ಸಿಂಪಲ್ ಯೇಸು ಕ್ರಿಸ್ತು ಬ್ಯಾಪ್ಟಿಸಮ್ ತಗೊಂಡಾಗಿದ್ದರ ಮೂವತ್ತು ವರ್ಷ ಹಿಂದಕ್ಕೆ ಹೋದ್ರೆ ಯೇಸು ಖ್ರಿಸು ಯಾವಾಗ ಹುಟ್ಟು ಅಂತ ನಮ್ ಕ್ಲಿಯರ ಗೊತ್ತಾಗ್ಬಿಡ್ತಾರೆ ಯೇಸು ಕ್ರಿಸು ಹುಟ್ಟಿದ್ದು ನಾವು ತೊಗೊಂಡಿದ್ರೆ ಇಪ್ಪತ್ತೊಂಬತ್ತನೇ ಕ್ರಿಸ್ತ ಶಕ ಅಂತ ನೋಡಿದ್ರೆ ಇಲ್ಲಿಂದ ಮೂವತ್ತು ವರ್ಷ ಹಿಂದಕ್ಕೆ ಹೋದ್ರೆ ಮೂವತ್ತು ವರ್ಷ ಕಳೆದ್ರೆ ಒಂದ್ ಬಿಸಿ ಅಕ್ಟೋಬರ್ ಬರ್ತದೆ ಏನ್ರಿ ಒಂದ್ ಬಿಸಿ ಅಕ್ಟೋಬರ್ ಅಥವಾ ಕ್ರಿಸ್ತ ಪೂರ್ವ ಎರಡನೇ ಇಸ್ವಿಯಲ್ಲಿ ನಮ್ಮ ಏಸು ಕ್ರಿಸ್ತು ಭೂ ಜನ್ಮ ತೊಡ್ದು ನೋಡ್ರ ಎಷ್ಟು ಪ್ರವಾಸ ಮುಖಾಂತ ಕ್ಲೀನ್ ನಮಗೆ ಸಿಗ್ತದೆ ಅಲ್ವ ಅದರಿಂದ ನೋಡ್ಬೇಕಾರೆ ಏನ್ರಿ ಅದಕ್ಕೆ ಲೂಕ ಮೂರು ಇಪ್ಪತ್ ಮೂರಲ್ಲಿ ಹೇಳ್ತಾರೆ ಆ ಏಸು ಕ್ರಿಸ್ತು ಮೂವತ್ತು ವಯಸ್ಸಾಗಿರ್ಬೇಕಾದ್ರೆ ಅವ್ರು ದೀಕ್ಷೆ ತಗೊಂಡ್ರು ಅಂತ ಅಂದ್ರೆ ಮೂವತ್ತು ವರ್ಷ ಹಿಂದಕ್ಕೆ ಹೋದ್ರೆ ನಮ್ಗೆ ಬಹು ಸ್ಪಷ್ಟವಾಗಿ ಏಸು ಕಸು ಎಷ್ಟನೇ ವರ್ಷದಲ್ಲಿ ಹುಟ್ಟಾರ ಬಿಡ್ತಾರೆ ಎಷ್ಟೋ ಜನ ತಿಳ್ಕೊಬಿಡ್ತಾರೆ ಓ ಒಂದನೇ ಶತಮಾನದಲ್ಲಿ ಯೇಸು ಕಸು ಹುಟ್ಟರು ಒಂದನೇ ಶತಮಾನ ಅಲ್ಲ ರೀ ಏಸು ಕಸು ಹುಟ್ಟಿದ್ದೇನ್ರಿ ಎರಡನೇ ಕ್ರಿಸ್ತ ಪೂರ್ವ ಅದರ ಏನ್ರಿ ಕ್ರಿಸ್ತ ಪೂರ್ವ ಎರಡನೇ ಏನ್ರಿ ಇಸ್ವಿಲಿ ಅವ್ರು ಏನಾಗಿದೆ ಹುಟ್ಟಿದ್ದು ಅದರ ಅಥವಾ ಒಂದನೇ ಇಸವಿ ಅಕ್ಟೋಬರ್ ಅಲ್ಲಿ ಏನಾಗಿದ್ದು ಹುಟ್ಟಿದ್ದು ಅಲ್ವಾರ ಒಂದನೇ ಇಸ್ವಿ ಒಂಬತ್ತು ತಿಂಗಳಲ್ಲಿ ಏನಾಗಿದೆ ಅಂದ್ರೆ ಎಣ್ಣೆ ಎರಡನೇ ಇಸ್ವಿ ಏನಾಗ್ತದ ಬರ್ತಾರ ಸರಿ ಯಾವ ತಿಂಗಳಲ್ಲಪ್ಪ ಏಸುಗುಸು ಹುಟ್ಟಿದ್ದು ಯಾವ ಯಾವ್ ಏಸು ಕುಸು ಹುಟ್ಟಿದ್ದು ಡಿಸೆಂಬರ ಎಸುಗುಸು ಹುಟ್ಟಿದ್ ಯಾವಾಗ ಡಿಸೆಂಬರ ಏಸು ಕುಸು ಹುಟ್ಟಿದ್ ಡಿಸೆಂಬರ್ ಅಂತ ಕುಸು ಸತ್ತಿದ್ದು ಶಿಬಿ ಮೇಲೆ ಏಪ್ರಿಲ್ ತಿಂಗಳಲ್ಲಿ ಅದರಿಂದ ಆರ್ ತಿಂಗಳು ಹಿಂದಿಕ್ ಬಂದ್ರೆ ಯಾಕಂದ್ರೆ ಮೂವತ್ ಮೂರುವರೆ ವರ್ಷ ಅವ್ರು ಸೇವೆ ಮಾಡಿದ್ದಾರೆ ಅದರ ಅಂದ್ರೆ ಯಾವ ತಿಂಗ್ಳು ಹುಟ್ಟಿದ್ರು ಅಂತ ಲೆಕ್ಕ ಲೆಕ್ಕಾಕ್ಬೇಕಾದ್ರೆ ಆರು ತಿಂಗಳ ಹಿಂದೆ ಬಂದ್ರೆ ಯಾವ ತಿಂಗಳಿಗೆ ಉಟ್ರು ಅಂತ ನಮ್ಗೆ ಸಿಕ್ ಅದರ ಸೊ ಏಪ್ರಿಲ್ ಆರು ತಿಂಗಳಿಗೆ ಬಂದ್ರೆ ಮಾರ್ಚ್ ಒಂದಕ್ಕೆ ಆಯ್ತು ಒಂದು ತಿಂಗಳಾಯ್ತು ಫೆಬ್ರವರಿಗೆ ಎರಡು ತಿಂಗ್ಳಾಯ್ತು ಜನವರಿಗೆ ಮೂರು ತಿಂಗ್ಳಾಯ್ತು ಡಿಸೆಂಬರ್ಗೆ ನಾಲ್ಕು ತಿಂಗಳಾಯಿತು ಹೊಟ್ಟೆ ತೊಗೊಂಡು ನಿಮ್ಗೆ ಡಿಸೆಂಬರ್ ಅದರ ನವಂಬರ್ಗೆ ಐದು ತಿಂಗ್ಳಾಯ್ತು ಅಕ್ಟೋಬರ್ಗೆ ಆರು ತಿಂಗಳ ಹಿಂದೆ ಬರ್ತದೆ ಅಂದ್ರೆ ಏಸು ಕ್ರಿಸ್ತು ಹೆಚ್ಚು ಕಮ್ಮಿ ಹುಟ್ಟಿರೋದು ಅಕ್ಟೋಬರ್ ಮೊದಲನೇ ವಾರ ಅರ್ಥ ಆಯ್ತಾರ ಈ ಪ್ರವಾದದ ಮುಖಾಂತರ ನಾವು ಯೇಸು ಕಸು ಯಾವಾಗ ಹುಟ್ಟಿದ್ದು ಅಂತ ಕೊಂಡ್ಕೊಡ್ಬೋದು ಅದಕ್ಕೆ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಅಂತ ಅಂದ್ಬಿಟ್ಟು ಅಲ್ಲಿ ಎಲ್ಲೂ ಇಲ್ಲ ಇವ್ರೇನ್ ಮಾಡ್ಬಿಟ್ರು ಅಂದ್ರೆ ಅನ್ಯ ದೇವತೆಗಳಿಗೆ ಇರುವಂತ ಎಲ್ಲಾ ಒಂದು ಡೇಟ್ಗಳನ್ನ ನಮ್ಮ ಸತ್ಯ ವೇದಕ್ಕೆ ತನ್ನಿ ಕೊಂಡಿಸ್ಕೊಂಡ್ಬಿಟ್ಟವ್ರೆ ಆದ್ರೆ ಪ್ರೀತಿ ಕರ್ತನೇ ಪ್ರೀತಿಯಾದ ಈ ಪ್ರವಾದ ಮುಖಾಂತರ ಏನಪ್ಪ ಕ್ಲಿಯರ್ ಗೊತ್ತಾದ್ರೆ ಏಸು ಕಸ ಮೊದಲನೇ ಬರುವಿಕೆ ಯಾವಾಗ ಬುಲೋಕ ಬಂದಿದ್ದು ಅವ್ರ ಏನ್ ಕೆಲಸಗಳು ಮಾಡಿದ್ರು ಎಷ್ಟು ವರ್ಷ ಅವ್ರು ಸೇವೆ ಮಾಡಿದ್ರು ಸೇವೆಗಳ ನಂತರ ಅವ್ರು ಹೆಂಗೆ ಪ್ರಾಣ ಕೊಟ್ರು ಇದೆಲ್ಲಾ ವರ್ಷಗಳ ಎಣಿಕೆ ಹೆಂಗೆ ಮತ್ತೆ ಯೇಸು ಕ್ರಿಸ್ತನ ಹುಟ್ಟಿದ ತಿಂಗಳು ಯಾವ್ದು ಅಂತ ನಾವೇನ್ ಮಾಡೋದು ಈ ಪ್ರವಾಸ ಕಥೆ ಕಟ್ಬಹುದು ದೇವ್ರಿಗೆ ವಾಕ್ಯಗಳನ್ನ ಆಶೀರ್ದಿಸ್ಲಿ ಹಾ ವಾಕ್ಯಗಳನ್ನ ಓದಿ ರೆಕಾರ್ಡಿಂಗ್ ಕೇಳಿ ನಿಮ್ಗೆ ಏನೋ ಡೌಟ್ಸ್ ಇತ್ತು ಅಂದ್ರೆ ಕೇಳ್ಬೋದು ಯಾರಿಗೆ ಏನೋ ಪ್ರಶ್ನೆ ಇದೆಯಾ ಕ್ಷನ್ಸ್ ಇದೆಯಾ ಕೇಳಬಹುದು ಏನೋ ಕ್ವಶನ್ ಯಾರು ಏನೋ ಪ್ರಶ್ನೆ ಇದೆಯಾ ಪ್ರಶ್ನೆ ಏನ್ ಇಲ್ರಿ ಬಟ್ ಈ ಡಿಸೆಂಬರ್ ಅಂತ ಯಾವಾಗ ನಿಖರ ಆಯ್ತು ಯಾಕೆ ಆಯ್ತು ಅಂತ ಸ್ವಲ್ಪ ಮುಂಜಾನೆ ಓಕೆ ಹೇಳ್ತೀನಿ ಸರ್ ಹೇಳ್ತೀನಿ ಮತ್ತೆ ಖಂಡಿತ ಆಗೋ ಆಂಟಿ ಕ್ರೈಸ್ಟ್ ಅಂತ ಕ್ಲಾಸ್ ಇದೆ ಅದರಲ್ಲಿ ಹೇಳಿದಿನಿ ಇನ್ನೊಂದು ಸಾರಿ ರೆಕಾರ್ಡಿಂಗ್ ಕೊಡ್ತೀನಿ ಕೇಳಿ ಆಕ್ಚುಲಿ ಬಂದ್ಬಿಟ್ಟು ಇದು 539ನೇ ಕ್ರಿಸ್ತ ಶಕದ ನಂತರನೇ ಈ ಕ್ರಿಸ್ಮಸ್ ಅಂತಲೇ ಏನಾಗಿರುತ್ತೆ ಬಂದಿರೋದು ಅಲ್ಲಿವರೆಗೂ ಇರಲಿಲ್ಲ ಓಕೆನಾ ಬೆದರಿಗ ಧನೇನ ಒಂಬತೆ ಎರಡರಲ್ಲಿ ಅಭಿಷಿಕ್ತನ ಛೇದನ ಅಂತ ಕೊಟ್ಟಿದ್ದಲ್ಲ ಛೇದಿಸಲ್ಪಟ್ಟವನು ಅಂತ ಅದು ಯೇಸುವೇ ಶ್ರೀ ರಾಮಣ್ಣನ ಹೇಳುತ್ತೆ ಬ್ರದರ್ ಹೌದು ಇಷ್ಟ ಯಾಕಂದ್ರೆ ಯೇಸು ಕ್ರಿಸ್ತ ತನ್ನ ಪ್ರಾಣನ ಕೊಡೋದಕ್ಕಿಂತ ಇವ್ರು ತೊಗೊಂಡಾಗ ಏನ್ ಮಾಡ್ತಾರೆ ಯೇಸು ಖ್ರಿಸ್ ಸಾಯಿಸ್ತಾರೆ ಅದರಿಂದ ಏನ್ ಮಾಡಿದ್ರು ಯೇಸು ಖ್ರಿಸ್ತ ಪ್ರಾಣ ಏನ್ ಹುಟ್ಟಂತ ಆಯ್ತು ಅಲ್ದ್ರ ಮನುಷ್ಯನ ದೃಷ್ಟಿಯಲ್ಲಿ ಯೇಸು ಖ್ರಿಸ್ತನ ಛೇದಿಸಿದಂತೆ ದೇವರ ದೃಷ್ಟಿಯಲ್ಲಿ ಯೇಸು ಖ್ರಿಸ್ ಏನ್ ಮಾಡಂಗೆ ತನ್ನ ಪ್ರಾಣನ ತ್ಯಾಗ ಮಾಡ್ದಂಗೆ ಕರೆಕ್ಟಾ ಸನಾತನ ಧರ್ಮ ಅಂದ್ರೆ ಸನಾತನ ಧರ್ಮ ಅಂದ್ರೆ ಸನಾತನ ಅಂತಂದ್ರೆ ಪರ್ಮನೆಂಟ್ ಆಗಿರೋದು ಇಂಗ್ಲೀಷ್ ಅಲ್ಲಿ ಬರ್ತಾರೆ ಎವರ್ ಲಾಸ್ಟಿಂಗ್ ರೈಟರ್ಸ್ ಎವರ್ ಲಾಸ್ಟಿಂಗ್ ಅಂದ್ರೆ ನಿತ್ಯ ನಿತ್ಯವಾಗಿರುವಂತ ಒಂದೇನ್ರೀ ಒಂದು ಆ ನೀತಿ ಅದರ ತಮಿಳಲ್ಲಿ ಚೆನ್ನಾಗಿ ಬರ್ತಾರೆ ಈ ಕನ್ನಡದಲ್ಲಿ ಸನಾತನ ಧರ್ಮ ಆಗ್ಬಿಟ್ರೆ ಸನಾತನ ಧರ್ಮ ನಮ್ಗೆ ಏನ್ ತಿಳ್ಬಿಡ್ತದೆ ಓ ಏನೋ ಕಲಾಚಾರ ಇದೆ ಏನೋ ಪಿತೃಗಳಿಂದ ಬಂದಿರೋ ಒಂದು ಕಲಾಚಾರ ಇದೆ ಅದನ್ನ ಅಂತ ಹೇಳ್ಬಿಡ್ತಾರೆ ಇಲ್ಲಿ ಕಲಾಚಾರದ ಬಗ್ಗೆ ಹೇಳ್ತಲ್ಲ ಸನಾತನ ಧರ್ಮ ಅಂದ್ರೆ ನಿತ್ಯವಾಗಿ ಕ್ರಿಸ್ತನ ಮುಖಾಂತರ ಬರುವಂತ ಒಂದು ನೀತಿವಂತಿಕೆನೇ ಮಾಡುದು ಕ್ರಿಸ್ತನ ಸ್ಥಾಪನೆ ಮಾಡೋರು ಅಂತ ಓಕೆನಾ ಬೇರೆ ಯಾರಿಗೂ ಪ್ರಶ್ನೆ ಇದೆಯಾ ಸರಿ ಪ್ರಾರ್ಥನೆ ಮಾಡಿ ಕ್ಲೋಸ್ ಮಾಡೋಣ ಪರ ಇಲ್ವಾ ಓಕೆ ಮೋಹನ್ ಬ್ರದರ್